ಮಿತ್ರರೇ, ಬಹಳ ದಿನ ಆದ್ಮೇಲೆ ಕ್ಲಾಸ್ ಅನ್ನ ಮಾಡ್ತಿದ್ದೀನಿ. ಸೊ ಕೆಲವೊಂದಿಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಯಾವುದೇ ಕ್ಲಾಸ್ ಅನ್ನ ಯೂಟ್ಯೂಬ್ ಅಲ್ಲಿ ಮಾಡಕ್ ಆಗ್ತಿಲ್ಲ. ಓಕೆ, ಸೊ ಒಂದು ಆಲ್ಮೋಸ್ಟ್ 1 ತಿಂಗಳಾಯ್ತು ಈ ಒಂದು ಸಂಡೇ ಸ್ಪೆಷಲ್ ಅಥವಾ ವಾರಕ್ಕೊಂದು ವಿಷಯ ಅಂತ ನನ್ನ ಒಂದು ರಿಚುವಲ್ ಪಾರ್ಟ್ ಅನ್ನ ನಾನು ಮಾಡ್ತಾ, ಬಟ್ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತು 15ನೇ ಮಾರ್ಚ್, ರವಿವಾರ 2020. ಸೊ ನನ್ನ ಒಂದು ಪರಿಚಯ, ನಾನು ವಿಶ್ವನಾಥ್ ಧಾರವಾಡದಿಂದ, NIT ಜೈಪುರದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿಟೆಕ್ ಅನ್ನು ಮುಗಿಸಿದ್ದೀನಿ. 1 ಬಾರಿ UPS ಮೇನ್ಸ್ ಪರೀಕ್ಷೆ ಬರೆದಿದೆ ಮತ್ತು 3 ಬಾರಿ KS ಸಂದರ್ಶನ ನಾನು ಕೊಟ್ಟಿದ್ದೆ. ಸೊ ಇದು ನನ್ನ ರೆಫರಲ್ ಕೋಡ್, ಇದನ್ನ ಬಳಸಿ ನೀವು ಅನ್ ಅಕಾಡೆಮಿನ ಜಾಯ್ನ್ ಆದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಆಮೇಲೆ ಈಗ ಕ್ಲಾಸಸ್ ಡಿಸ್ಕಂಟಿನ್ಯೂ ಆಗ್ತಿದೆ ಅಂತ ಹೇಳಿದ್ದೆ. ಸೊ ಸ್ವಲ್ಪ ನನಗೂ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಈಗ ನಮ್ಮ ಫಾದರ್ಗೂ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದು ನಿಮ್ ಜೊತೆಗೆ ಖುಷಿ ವಿಚಾರ ಏನ್ ಹಂಚ್ಕೋಬೇಕಂದ್ರೆ, ಖುಷಿ ವಿಚಾರನ ಹಂಚ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ, ಫೆಬ್ರವರಿ ತಿಂಗಳಲ್ಲಿ ಅನ್ ಅಕಾಡೆಮಿದವರು ಮಂತ್ಲಿ ಅವಾರ್ಡ್ಸ್ ಅನ್ನ ಕರ್ಕೊಡ್ತಾರೆ. ಓಕೆ, ಸೊ ದಿಸ್ ಈಸ್ ಬಿಟ್ವೀನ್ ಆಲ್ ಕ್ಯಾಟಗರೀಸ್, ಅಂದ್ರೆ ನಮ್ದು KPSC ಕ್ಯಾಟಗರಿ, ನಮ್ದು ಕರ್ನಾಟಕ PSC ಕ್ಯಾಟಗರಿ. ಸೊ ಅದೇ ತರ ಬೇರೆ ಬೇರೆ ಕ್ಯಾಟಗರಿಯಲ್ಲಿ, ಫಾರ್ ಎಕ್ಸಾಂಪಲ್ UPSC ಆಯ್ತು, ಓಕೆ, ಸೊ TET ಆಯ್ತು, ರೈಲ್ವೆ, ಡಿಫೆನ್ಸ್, ಬೇರೆ ಬೇರೆ ಸ್ಟೇಟ್ PSC, ಓಕೆ, ಸೊ 10th, 12th, IIT, ಏಮ್ಸ್, ಮೆಡಿಕಲ್, ಈ ತರ ಎಲ್ಲ ಎಲ್ಲ ಒಂದು ಕ್ಷೇತ್ರಗಳನ್ನ ತಗೊಂಡು ಏನ್ ಮಾಡ್ತಾರೆ, ಒಂದು ಅವಾರ್ಡ್ ಅನ್ನ ಅವ್ರು ಕೊಟ್ಟಿರ್ತಾರೆ. ಸೊ ಹೀಗೆ ಅವಾರ್ಡ್ ಅನ್ನ ಕೊಟ್ಟಾಗ ನಮ್ಮ ಕ್ಯಾಟಗರಿಯಲ್ಲಿ, ಅಂದ್ರೆ ನಮ್ಮ KPSC ಕ್ಯಾಟಗರಿಯಲ್ಲಿ, ಕರ್ನಾಟಕ PSC ಕ್ಯಾಟಗರಿಯಲ್ಲಿ ಫಸ್ಟ್ ಟೈಮ್ ಒಂದು ಅವಾರ್ಡ್ ಬಂತು. ಸೊ ಅಂದ್ರೆ ಇನ್ ಮುಂದೆ ನಮ್ಮ ಉಳಿದ ಎಲ್ಲ ಎಜುಕೇಟರ್ಸ್ಗೂ ಇಂತಹ ಅವಾರ್ಡ್ಸ್ ಬರೋಕೆ ಸ್ಟಾರ್ಟ್ ಆಗ್ಲಿ ಅನ್ನೋದು ನನ್ನ ಒಂದು ಆಶಯ. ಸೊ ಅವ್ರನ್ನೆಲ್ಲ ಈ ತರ ಅವಾರ್ಡ್ ತಗೊಳ್ಳೋದನ್ನ ನೋಡೋಣ ಬೇಗನೆ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವೇನ್ ಮಾಡೋದಂದ್ರೆ, ಈ ಒಂದು ಕ್ಲಾಸ್ ಅಲ್ಲಿ ನಾವು ಕೈಗಾರಿಕಾ ಕ್ರಾಂತಿಗಳು ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೋಡಿ, ನ್ಯೂಸ್ ಪೇಪರ್ ಅಲ್ಲಿ ಆಗ್ಲಿ ಅಥವಾ ಯಾವುದೇ ಮ್ಯಾಗಝಿನ್ ಓದ್ರಿ ಅಥವಾ ಯಾವ್ದಾದ್ರು ಒಂದು ತಂತ್ರಜ್ಞಾನ ಅಥವಾ ಆರ್ಥಿಕತೆ ಬಗ್ಗೆ ನಾವು ನೋಡುವಾಗ ಎಲ್ಲಾ ಕಡೆ ಏನ್ ಮಾಡ್ತಾರೆ ಅಂದ್ರೆ, ಕೈಗಾರಿಕಾ ಕ್ರಾಂತಿ 4.0 ಅಂತ, ಕೈಗಾರಿಕಾ ಕ್ರಾಂತಿ 4.0 ಅನ್ನೋದು ಮೆನ್ಷನ್ ಆಗಿರುತ್ತೆ. ಸೊ ಹಾಗಂದ್ರೆ ಏನು, ಹಾಗಂದ್ರೆ ಎಷ್ಟು 4ನೇ ಕೈಗಾರಿಕಾ ಕ್ರಾಂತಿ ನಡೀತಾ ಇದೆ ಅಂತಂದ್ರೆ, ಮೊದಲು 3 ಕೈಗಾರಿಕಾ ಕ್ರಾಂತಿಗಳು ಏನಾಗಿದ್ವು, ಸೊ ಅವು ಏನು, ಹಾಗಾದ್ರೆ 4ನೇ ಕೈಗಾರಿಕಾ ಕ್ರಾಂತಿ ಅಂದ್ರೇನು, ಸೊ ಅದ್ರಲ್ಲಿ ಏನಿದೆ ಅನ್ನೋದು ನಾವು ತಿಳ್ಕೋಬೇಕಾಗತ್ತೆ. ಇವನ್ ನಮ್ಮ KS ಫಿಲಿಮ್ಸ್ ಅಲ್ಲಿ, ನಮ್ಮ ಮುಖ್ಯವಾಗಿ KS ಫಿಲಿಮ್ಸ್ ಹಾಗೂ FDASD ಅಲ್ಲಿ ಕೈಗಾರಿಕಾ ಕ್ರಾಂತಿ 4ರ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0 ಅಂತ ಹೇಳ್ತೀವಿ. ಸೊ ಅದರಲ್ಲಿ ಬರುವಂತಹ ಕೆಲವೊಂದಿಷ್ಟು ತಂತ್ರಜ್ಞಾನವನ್ನ ಕುರಿತು, ಆ ಒಂದು ತಂತ್ರಜ್ಞಾನ ಅಥವಾ ಅದರ ಟೆಕ್ನಾಲಜಿ ಕುರಿತು ಕ್ವಶನ್ ಬರುವಂತಹ ಚಾನ್ಸಸ್ ಇದೆ. ಆಲ್ರೆಡಿ ಕಳೆದ ಬಾರಿ ಆ ಒಂದು ಕಳೆದಲ್ಲ ಲಾಸ್ಟ್ 2 ವರ್ಷದ ಹಿಂದೆ UPSC ಫಿಲಿಮ್ಸ್ ಅಲ್ಲಿ ಕೂಡ ಕೇಳಿದ್ರು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ, UPSC ಫಿಲಿಮ್ಸ್ ಅಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೇನು ಅಂತ. ಸೊ ಆ ರೀತಿ ಬಹಳಷ್ಟು ತಂತ್ರಜ್ಞಾನಗಳಿದ್ದಾವೆ ಕೈಗಾರಿಕಾ ಕ್ರಾಂತಿ 4ರಲ್ಲಿ. ಸೊ ಅವುಗಳ ಬಗ್ಗೆನೂ ಕೂಡ ಏನಾದ್ರೂ ಕ್ವಶನ್ ಬರ್ಬೋದು, ಅಥವಾ ಕೈಗಾರಿಕಾ ಕ್ರಾಂತಿ ಅಂದ್ರೇನು, ಅದು ಯಾವ ರೀತಿ ಸಂಭವಿಸ್ತು, ಅಥವಾ ಕೈಗಾರಿಕಾ ಕ್ರಾಂತಿ 4ರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಕ್ವಶನ್ ಡೆಫಿನೆಟ್ ಆಗಿ ಬರುವಂತ ಚಾನ್ಸಸ್. ಸೊ ಇದನ್ನ ಯಾವ ತರ ಅಂದ್ರೆ, ಇದು ಪಾರ್ಟ್ ಆಫ್ ಎಕನಾಮಿ ಆಸ್ ವೆಲ್ ಆಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕನಾಮಿಕ್ಸ್ ಪ್ಲಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅದ್ರ ಜೊತೆಗೆ ಸೇರಿರುವಂತ ಒಂದು ಟಾಪಿಕ್ ಕೈಗಾರಿಕಾ ಕ್ರಾಂತಿ ಅಂತ. ಓಕೆ, ಸೊ ಈಗ ನಾವು ಚಿತ್ರವನ್ನ ಸ್ವಲ್ಪ ಗಮನಿಸೋಣ. ಸೊ ಮೊದಲ ಚಿತ್ರದಲ್ಲಿ ಏನಿತ್ತು, ಒಂದು ಉಗಿ ಯಂತ್ರ. ಸೊ ಅದರಿಂದ ಏನಾಗ್ತಿದೆ, ಕೈಗಾರಿಕೀಕರಣ ಅಥವಾ ಕಾರ್ಖಾನೆ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಕಾರ್ ಇಂತ ಒಂದು ಮಾಸ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಮಾಸ್ ಪ್ರೊಡಕ್ಷನ್ ಅಂದ್ರೆ ಬೃಹತ್ ಉತ್ಪಾದನೆ, ಅದನ್ನ 2ನೇ ಹಂತದಲ್ಲಿ ನೋಡ್ತೀವಿ. 3ನೇ ಹಂತದಲ್ಲಿ ರೋಬೋಟ್ಸ್, ಈ ತರ 4ನೇ ಹಂತದಲ್ಲಿ ಈ ರೋಬೋಟ್ಸ್ ಏನಾಗ್ತಿದೆ, ವೈಫೈ ಕನೆಕ್ಟ್ ಆಗಿರುವ ಸಿಂಬಲ್. ಓಕೆ, ಸೊ ಇದನ್ನ ಚಿತ್ರದ ಮೂಲಕ ಸ್ವಲ್ಪ ನಾವು ಇದನ್ನ ಚಿತ್ರವನ್ನ ಗಮನಿಸೋಣ. ಸೊ ಮೊದಲು ಉಗಿ ಯಂತ್ರ ಇತ್ತು, ಸೊ ಆಮೇಲೆ ಬೃಹತ್ ಉತ್ಪಾದನೆ ಸ್ಟಾರ್ಟ್ ಆಯ್ತು, ಮುಂದೆ ಏನು ರೋಬೋಟ್ಸ್ ಈ ತರ ತಂತ್ರಜ್ಞಾನ ಸ್ಟಾರ್ಟ್ ಆಯ್ತು, 4ನೇದಾಗಿ ಇಲ್ಲಿ ಇಂಟರ್ನೆಟ್ ಹಾಗೂ ರೋಬೋಟ್ಸ್ ಸೇರಿದೆ. ಸೊ ಇಂತಹ ಒಂದು 4 ಸ್ಟೇಜ್ ಅಲ್ಲಿ ಏನೇನ್ ನಡೀತಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲು ಕೈಗಾರಿಕಾ ಕ್ರಾಂತಿ 1ನ್ನ ನೋಡೋಣ, ಅಥವಾ ಇದನ್ನೇ ನಾವು ಕೈಗಾರಿಕಾ ಕ್ರಾಂತಿ ಅಂತ ಯೂಶ್ವಲಿ ಕರಿತೀವಿ. ಓಕೆ, ಸೊ ಇದು 18ನೇ ಶತಮಾನ ಮತ್ತು 19ನೇ ಶತಮಾನದ ಟೈಮಲ್ಲಿ, ಅಂದ್ರೆ ಸುಮಾರು 1784 ಇಸ್ವಿಯಲ್ಲಿ ಆರಂಭ ಆಗಿದೆ ಅಂತ ಒಂದು ಊಹೆಯನ್ನ ಕೊಡ್ತಾರೆ, ಒಂದು ಪರಿಕಲ್ಪನೆಯನ್ನ ಕೊಡ್ತಾರೆ. ಸೊ ಈ ಸಮಯದಿಂದ ಒಂದು ಇಯರ್ ಅನ್ನ ಫಿಕ್ಸ್ ಮಾಡ್ಬೇಕಾದ್ರೆ ಅದನ್ನ 1784 ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ಸಂದರ್ಭದಲ್ಲಿ, ಆ ಅವಧಿಯಲ್ಲಿ ಕೃಷಿಯಲ್ಲಾಗ್ಲಿ, ಉತ್ಪಾದನೆಯಲ್ಲಾಗ್ಲಿ, ಗಣಿಗಾರಿಕೆ, ಸಾರಿಗೆ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಏನಾಯ್ತು, ಮಹತ್ತರವಾದಂತಹ ಬದಲಾವಣೆಗಳಾಯ್ತು. ಸೊ ಈ ಬದಲಾವಣೆಗಳು ಏನ್ ಮಾಡಿದಂತಂದ್ರೆ,
ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸ್ಥಿತಿಗತಿಗಳ ಮೇಲೆ. ಓಕೆ, ಸೊ ಯಾವುದೇ ಅದರಲ್ಲಿ ಕೃಷಿಯಲ್ಲಿ ಆಗ್ಲಿ, ಉತ್ಪಾದನೆ ಆಗ್ಲಿ, ಕೈಗಾರಿಕೆ ಉತ್ಪಾದನೆ ಆಯ್ತು, ಗಣಿಗಾರಿಕೆ ಆಯ್ತು, ಸಾರಿಗೆ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಮೆಂಟ್ ಅಥವಾ ಜ್ಞಾನೋದಯ ಅಂತ ಹೇಳ್ತೀವಿ ಅಥವಾ ತಂತ್ರಜ್ಞಾನದ ಬೆಳವಣಿಗೆ ನಡೆದ ಕಾರಣ ಏನಾಗುತ್ತೆ, ಜನರ ಸಾಮಾಜಿಕ ಮತ್ತು ಆರ್ಥಿಕ, ಸಾಮಾಜಿಕ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಜೀವನದ ಮೇಲೆ ಅಲ್ಲಿದ್ದಂತ ಜನರ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಸ್ಟಾರ್ಟ್ ಆಗಿದ್ದು ಇಂಗ್ಲೆಂಡಿನಲ್ಲಿ, ಇಂಗ್ಲೆಂಡ್ ಅಥವಾ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಮೊದಲ ಕೈಗಾರಿಕಾ ಕ್ರಾಂತಿ ಸಂಭವಿಸಿತು. ಸೊ ಇಂಗ್ಲೆಂಡ್ ಇಂದ ಸ್ಟಾರ್ಟ್ ಆಗಿ ಅದು ಇಂಗ್ಲೆಂಡಿನಿಂದ ಫಸ್ಟ್ ಇಂಗ್ಲೆಂಡ್ ಅಲ್ಲಿ ಸ್ಟಾರ್ಟ್ ಆಯ್ತು. ಇಂಗ್ಲೆಂಡ್ ಅಲ್ಲಿ ಸ್ಟಾರ್ಟ್ ಆದಂತ ಕೈಗಾರಿಕಾ ಕ್ರಾಂತಿ ಯುರೋಪಿನಾದ್ಯಂತ ಹರಡಿತು. ಯುರೋಪಿನಿಂದ ಮುಂದೆ ಉತ್ತರ ಅಮೆರಿಕ ಹಾಗೂ ನಂತರ ಎಂಟೈರ್ ವರ್ಲ್ಡ್ ಅನ್ನ ಅದು ಆವರಿಸುತ್ತೆ. ಅಂದ್ರೆ ಒಂದು ಫ್ಲೋ ಅನ್ನ ನೋಡಿ, ಇಂಗ್ಲೆಂಡ್, ದೆನ್ ಯುರೋಪು, ನಂತರ ನಾರ್ತ್ ಅಮೆರಿಕಾ, ನಂತರ ಇಡೀ ವಿಶ್ವನ ಈ ಒಂದು ಕೈಗಾರಿಕಾ ಕ್ರಾಂತಿ ಏನ್ ಮಾಡುತ್ತೆ, ತನ್ನ ವಶದಲ್ಲಿ ತಗೊಳುತ್ತೆ. ಸೊ ಫಸ್ಟ್ ಟೈಮ್ ಈ ಒಂದು ಕೈಗಾರಿಕಾ ಕ್ರಾಂತಿ ಅನ್ನೋ ಪದವನ್ನ ಬಳಸಿದವರು ಫ್ರೆಂಚ್ ತಾಂತ್ರಿಕರಾದಂತಹ ಲೂಯಿಸ್ ಗಿಲಾಮೆ ಅನ್ನೋರು, ಗಿಲಾಮಿ ಒಟ್ಟೋ ಅನ್ನೋರು. ಸೊ ಇವ್ರೇನ್ ಮಾಡಿದ್ರು, ಮೊದಲ ಬಾರಿ ತಮ್ಮ ಒಂದು ಪತ್ರದಲ್ಲಿ ಕೈಗಾರಿಕಾ ಕ್ರಾಂತಿ ಅಥವಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಒಂದು ಪದವನ್ನ ಅವ್ರು ಬಳಸ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಪದವನ್ನ, ಕೈಗಾರಿಕಾ ಕ್ರಾಂತಿ ಅಥವಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋ ಪದವನ್ನ ಅತ್ಯಂತ ಜನಪ್ರಿಯಗೊಳಿಸಿದ ವ್ಯಕ್ತಿ ಯಾರಂದ್ರೆ ಅರ್ನಾಲ್ಡ್ ಟೈನಬಿ ಅಂತ. ಅರ್ನಾಲ್ಡ್ ಟೈನಬಿ ಇವ್ರೇನ್ ಮಾಡ್ತಾರೆ, ಈ ಒಂದು ಪದವನ್ನ ಅತ್ಯಂತ ಹೆಚ್ಚಾಗಿ ಅಂದ್ರೆ ತಮ್ಮ ಬರವಣಿಗೆಯಲ್ಲಿ, ತಮ್ಮ ಮಾತುಗಾರಿಕೆಯಲ್ಲಿ ಈ ಒಂದು ಪದವನ್ನ ಹೆಚ್ಚಾಗಿ ಬಳಸಿ ಇದಕ್ಕೆ ಪ್ರಸಿದ್ಧಿಯನ್ನ ತಂದುಕೊಡ್ತಾರೆ. ಓಕೆ, ಸೊ ಈಗ ಈ ಒಂದು ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿ ಯಾಕೆ ಸಂಭವಿಸ್ತು ಅನ್ನೋದನ್ನ ಸ್ವಲ್ಪ ಸ್ಥೂಲವಾಗಿ ನೋಡೋಣ. ಸೊ ಅಲ್ಲಿಯೇ ಯಾಕೆ ಸಂಭವಿಸ್ತು? ಓಕೆ, ಸೊ ವಿಶ್ವ ಇತಿಹಾಸವನ್ನ ನಾವು ನೋಡಿದ್ರೆ 17ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಆಂತರಿಕ ಯುದ್ಧಗಳು ನಡೆದ್ವು. ಆ ಆಂತರಿಕ ಯುದ್ಧದ ನಂತರ ಉಳಿಗಮಾನ್ಯ ಪದ್ಧತಿ ಏನಾಗುತ್ತೆ, ರದ್ದವಾಗುತ್ತೆ. ಉಳಿಗಮಾನ್ಯ ಪದ್ಧತಿ ರದ್ದಾಯ್ತು, ಅಂದ್ರೆ ಜನರೇ ಆ ಒಂದು ಏನಂತ ಹೇಳ್ತೀವಿ, ಆ ಜಮೀನಿನ ಒಡೆಯರಾಗ್ತಾರೆ. ಗುಲಾಮಗಾರಿಕೆಯ ತರ ಇರುವಂತಹ ಉಳಿಗಮಾನ್ಯ ಪದ್ಧತಿ ಅಲ್ಲಿ ಅಂತ್ಯ ಆಯ್ತು. ಸೊ ಹೀಗಾಗಿ ಉಳಿಗಮಾನ್ಯ ಪದ್ಧತಿ ಹೋದ ತಕ್ಷಣ ಸಮಾಜದಲ್ಲಿ ಮತ್ತು ಸಾಂಸ್ಥಿಕವಾಗಿ ಹಲವಾರು ಬದಲಾವಣೆಗಳಾಯ್ತು. ಸೊ ಯಾರು ಜೀತದ ತರ ಕೆಲಸ ಮಾಡ್ತಿದ್ರು ಅವರೆಲ್ಲ ಸ್ವತಂತ್ರ ಆದ್ರು. ಸೊ ಸಹಜವಾಗಿ ಸಮಾಜದಲ್ಲಿ ಬದಲಾವಣೆ ಇತ್ತು. ಅವಾಗ ರಾಷ್ಟ್ರೀಯ ಕಲ್ಪನೆಯು ಕೂಡ ಬೆಳೀತಾ ಇತ್ತು, ಜ್ಞಾನ ಯುಗ ಅಂತ ಕರಿತೀವಿ. ಸೊ ಅವಾಗ ದೇಶಗಳು ತಮ್ಮ ಗಡಿಗಳನ್ನ ನಿಯಂತ್ರಣ ಮಾಡಕ್ಕೆ ಸ್ಟಾರ್ಟ್ ಆಯ್ತು. ಸೊ ಗಡಿಗಳ ನಿಯಂತ್ರಣ ಆಗಕ್ ಸ್ಟಾರ್ಟ್ ಆಗಿಂದ ಏನಾಗುತ್ತೆ, ಸಾಂಕ್ರಾಮಿಕ ರೋಗಗಳು ಕಡಿಮೆ ಆಗಕ್ ಸ್ಟಾರ್ಟ್ ಆಯ್ತು. ಓಕೆ, ಸೊ ಒಂದಕ್ಕೊಂದು ಸಂಬಂಧವನ್ನ ಹೊಂದಿರುವಂತ ಒಂದು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಈ ಒಂದು ಸಾಂಕ್ರಾಮಿಕ ರೋಗಗಳು ನಿಧಾನ ಆಯ್ತು, ಸೊ ಅವಾಗ ಮಕ್ಕಳ ಒಂದು ಬದುಕುಳಿಯುವಂತಹ ದಿನಗಳು ಜಾಸ್ತಿ ಆಯ್ತು. ಅಂದ್ರೆ ಶಿಶು ಮರಣದ ಪ್ರಮಾಣ ಕಡಿಮೆ ಆಗುತ್ತೆ, ಶಿಶು ಮರಣ ಪ್ರಮಾಣ ಕಡಿಮೆ ಆಯ್ತು. ಸೊ ಶಿಶು ಮರಣ ಕಡಿಮೆ ಆದ ತಕ್ಷಣ ಕೈಗಾರಿಕೆಯಲ್ಲಿ ಹೆಚ್ಚಿನ ಒಂದು ಕಾರ್ಮಿಕರ ಶಕ್ತಿ ಸಿಗಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಕೈಗಾರಿಕೆಯಲ್ಲಿ ಕೆಲಸ ಮಾಡುವವರ ಶಕ್ತಿ ಅಥವಾ ಜನರ ಲಭ್ಯತೆ ಜಾಸ್ತಿ ಆಯ್ತು. ಸೊ ಹೀಗೆ ಹೆಚ್ಚು ಜನ ಕೈಗಾರಿಕೆಯಲ್ಲಿ ದುಡಿಯೋಕೆ ಆರಂಭ ಮಾಡಿದ್ರು. ಸೊ ಕೈಗಾರಿಕೆಯಲ್ಲಿ ಹೆಚ್ಚು ಜನ ದುಡಿಯೋಕೆ ಆರಂಭ ಮಾಡಿದ್ರೆ ಅಂದ ತಕ್ಷಣ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಉತ್ಪಾದನೆ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಅಂತಾರಾಷ್ಟ್ರೀಯ ವ್ಯಾಪಾರ ಒಂದು ಅಭಿವೃದ್ಧಿ ಆಯ್ತು. ಸೊ ಅದೇ ಸಮಯದಲ್ಲಿ ವಸಾಹತುಶಾಹಿ ನೀತಿ ಕೂಡ ಸ್ಟಾರ್ಟ್ ಆಯ್ತು. ಸೊ ಭಾರತದಂತಹ ದೇಶಗಳಲ್ಲೂ ಕೂಡ ನಾವು ನೋಡ್ತೀವಿ, ಪೋರ್ಚುಗೀಸರು, ಫ್ರೆಂಚು, ಇಂಗ್ಲಿಷರು, ಸೊ ಇವರೆಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರು. ಸೊ ಹೀಗೆ ಈ ಒಂದು ವ್ಯಾಪಾರ ಪ್ಲಸ್ ವಸಾಹತು ನೀತಿ, ಓಕೆ, ಸೊ ಅದು ಕೂಡ ವಿಸ್ತರಣೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಈ ಒಂದು ವಸಾಹತು ನೀತಿಯಿಂದಾಗಿ ಹಣಕಾಸಿನ ಮಾರುಕಟ್ಟೆ ಸೃಷ್ಟಿಯಾಗುತ್ತೆ ಮತ್ತು ಬಂಡವಾಳದ ಕ್ರೋಢೀಕರಣ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಬಹಳಷ್ಟು ಬೇಡಿಕೆ ಬರುತ್ತೆ. ಸೊ ಯಂತ್ರಗಳ ಆವಿಷ್ಕಾರಕ್ಕೂ ಕೂಡ ಬಹಳಷ್ಟು ಬೇಡಿಕೆ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲು ಆವಿಷ್ಕಾರಗಳಾದ್ರೆ ಅವುಗಳನ್ನ ಉಪಯೋಗಿಸೋದು ಅಂದ್ರೆ ಅದನ್ನ ಅಪ್ಲಿಕೇಶನ್ ಅಥವಾ ಅನ್ವಯ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಮೊದಲು ಕಡಿಮೆ ಇತ್ತು. ಸೊ ಈಗ ಈ ತರ ಹಣಕಾಸಿನ ಸೃಷ್ಟಿಯಾಯ್ತು, ಆಮೇಲೆ ಬಂಡವಾಳ ಕ್ರೋಢೀಕರಣ ಆದ ತಕ್ಷಣ ಬಹಳಷ್ಟು ಉದ್ಯಮಗಳು ಶ್ರೀಮಂತರಾಗ್ತಾರೆ. ಸೊ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಪ್ರೋತ್ಸಾಹವನ್ನು ನೀಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವುದೇ ಒಂದು ಯಂತ್ರ ಅಥವಾ ಆವಿಷ್ಕಾರ ಆದ್ರೆ ಅದನ್ನ ಏನಾದ್ರೂ ನಾವು ಕೈಗಾರಿಕೆಯಲ್ಲಿ ಬಳಸಬಹುದಾ ಅನ್ನೋ ಒಂದು ಯೋಚನಾ ಶಕ್ತಿ ಆರಂಭವಾಗುತ್ತೆ. ಸೊ ಈಗ ನಾವು ಎಲ್ಲ ಕೈಗಾರಿಕಾ ಕ್ರಾಂತಿಗಳಿಗೆ ಮೂಲವಾಗಿ
ನಾವು ಹೃದಯ ಭಾಗ ಅಂತ ಹೇಳ್ಬೇಕಂದ್ರೆ ಅದು ಉಗಿ ಶಕ್ತಿಯನ್ನ ಜೇಮ್ಸ್ ವ್ಯಾಟ್ ಅವರು ಉಗಿಯಂತ್ರವನ್ನ ಕಂಡಿಡಿತಾರೆ. ಈ ಉಗಿಯಂತ್ರವನ್ನ ಆರಂಭದಲ್ಲಿ ನಾವೇನ್ ಮಾಡ್ತೀವಿ, ಗಣಿಗಳಲ್ಲಿ ನೀರನ್ನ ಹೊರತೆಗೆಯಲು ಬಳಸ್ತಿರ್ತೀವಿ, ಅಂದ್ರೆ ಓಪನ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಗಣಿಗಳನ್ನ ಒಂದು ಬಯಲು ಪ್ರದೇಶದಲ್ಲಿ ಆ ಗಣಿಯನ್ನ ಅದಿರುಗಳನ್ನ ತೆಗೆದ ಮೇಲೆ ಮಳೆ ಆದಾಗ ಅಲ್ಲಿ ನೀರು ಸಂಗ್ರಹ ಆಗ್ತಿರುತ್ತೆ. ಸೊ ಆ ನೀರನ್ನ ಹೊರಗಡೆ ಚೆಲ್ಲೋದು, ಮತ್ತೆ ನೀರನ್ನ ಹೊರಗಡೆ ಚೆಲ್ಲಿ ಮತ್ತೆ ಗಣಿಗಾರಿಕೆಯನ್ನ ಮಾಡೋದಕ್ಕಾಗಿ ಈ ಗಣಿಗಳಿಂದ ನೀರನ್ನ ಚೆಲ್ಲೋದಕ್ಕೆ ಉಗಿ ಶಕ್ತಿಯನ್ನ ಬಳಸಿ ನಾವು ಆ ನೀರನ್ನ ಪಂಪ್ ಮಾಡೋದಕ್ಕೆ, ಅಂದ್ರೆ ಗಣಿಯಲ್ಲಿ ಬಿದ್ದಂತ ನೀರನ್ನ ಹೊರಗೆ ತೆಗೆಯೋದಕ್ಕೆ ಅದನ್ನ ಉಗಿ ಯಂತ್ರದ ಬಳಕೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಆಮೇಲೆ 1780ರ ದಶಕದಲ್ಲಿ ಇವುಗಳನ್ನ ಆಟೋಮೆಟಿಕ್ ಮಷೀನ್ಗಳಿಗೆ, ಅಂದ್ರೆ ಉಗಿ ಶಕ್ತಿಯಿಂದ ಮಷೀನ್ಗಳು ಚಲಿಸುವಂತೆ ಅವುಗಳನ್ನ ರೆಡಿ ಮಾಡಲಾಗುತ್ತೆ. ಸೊ ಇದರಿಂದ ಎಲ್ಲಿ ಜಲಶಕ್ತಿ ಲಭ್ಯವಿಲ್ಲೋ, ಅಂದ್ರೆ ಜಲಶಕ್ತಿ ಲಭ್ಯವಾಗದಂತ ಪ್ರದೇಶಗಳಲ್ಲಿ ಕೂಡ ನಾವೇನು ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಈ ಒಂದು ಉಗಿ ಶಕ್ತಿಯನ್ನ ಬಳಸೋದಕ್ಕೆ ಈ ಒಂದು ಉಗಿಯನ್ ಶಕ್ತಿಯನ್ನ ಬಳಸೋದಕ್ಕೆ ನಾವೇನ್ ಮಾಡ್ತೀವಿ, ಕಲ್ಲಿದ್ದಲನ್ನ ಬಳಸಕ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಮೊದ್ಲೇನಾಗ್ತಿತ್ತು, ಮೊದ್ಲೆಲ್ಲ ಮರ ಆಧಾರಿತ ಸಾವಯವ ಇಂಧನಗಳ ಬಳಕೆ ಆಗ್ತಿತ್ತು. ಸೊ ಆಮೇಲೆ ಅದನ್ನೆಲ್ಲ ರಿಪ್ಲೇಸ್ ಮಾಡಿ ಏನ್ ಬರುತ್ತೆ, ಕಲ್ಲಿದ್ದಲು ಮುಖ್ಯವಾದಂತ ಇಂಧನ ಆಗುತ್ತೆ. ಉಗಿ ಶಕ್ತಿಯನ್ನ ಬಳಸಿ ಕಾರ್ಖಾನೆಗಳಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಪ್ರದೇಶದಲ್ಲಿ ನಾವು ಉತ್ಪಾದನೆ ಮಾಡ್ಬೇಕಂದ್ರೆ ಅಲ್ಲಿ ಕಲ್ಲಿದ್ದಲ ಬಳಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಪ್ರಧಾನವಾದಂತ ಇಂಧನ ಅವಾಗ ಮರದ ಒಂದು ಸಾವಯವ ಇಂಧನ ಬದಲಾಗಿ ಕಲ್ಲಿದ್ದಲನ್ನ ಬಳಸುವುದಕ್ಕಾಗಿ ಆರಂಭವನ್ನು ಮಾಡ್ತಾರೆ. ಸೊ ಹೀಗೆ ಇದನ್ನ ಅಂದ್ರೆ ಉಗಿ ಯಂತ್ರವನ್ನ ನಾವು ಕಾರ್ಖಾನೆಗಳಲ್ಲಿ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ ಈ ಕೈಗಾರಿಕರಣ ಏನಾಗುತ್ತೆ, ಕೈಗಾರಿಕರಣ ಕಾರ್ಖಾನೆಗಳ ಸೃಷ್ಟಿಯ ಕಾರಣ ಆಗುತ್ತೆ. ಅಂದ್ರೆ ಮೊದ್ಲು ಏನ್ ಮಾಡ್ತಿದ್ರು, ಮೊದ್ಲು ಮನೆಗಳಲ್ಲಿ ಅಥವಾ ತಮ್ಮ ಗುಡಿ ಕೈಗಾರಿಕೆಗಳು ಅಂತ ಹೇಳ್ತೀವಿ, ಓಕೆ, ಯಾವುದೇ ವಸ್ತುವನ್ನು ಉತ್ಪಾದನೆ ಮಾಡಬೇಕಂದ್ರೆ ಅವರ ಮನೆಗಳಲ್ಲಿ ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನ ನಾವು ನೋಡ್ತಾ ಇದ್ವಿ. ಬಟ್ ಈ ಒಂದು ಯಂತ್ರವನ್ನ ನಾವು ವಿಶೇಷವಾದಂತ ಪ್ಲೇಸ್ ಅಲ್ಲಿ ಇನ್ಸ್ಟಾಲ್ ಮಾಡುವ ಕಾರಣಕ್ಕೆ ಕಾರ್ಖಾನೆ ಅಂತ ಪ್ರದೇಶಗಳು ಕೂಡ ಸೃಷ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದೇನಿತ್ತು, ಕೈಗಾರಿಕಾ ಕ್ರಾಂತಿ ಒಂದರ ಭಾಗ. ಇಲ್ಲಿ ಮುಖ್ಯವಾಗಿ ಬಂದಿದ್ದು ಯಾವ್ದಂದ್ರೆ ಉಗಿ ಶಕ್ತಿ ಅಥವಾ ಉಗಿ ಯಂತ್ರ ಅಂತ ಹೇಳ್ತೀವಿ. ಸೊ ಅದು ನಿರ್ಮಾಣ ಆದ ತಕ್ಷಣ ಹಂತ ಹಂತವಾಗಿ ಕಾರ್ಖಾನೆಗಳ ಸ್ಥಾಪನೆ ಆಗುತ್ತೆ. ಕಾರ್ಖಾನೆಗಳಲ್ಲಿ ಜನರು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಂತರ ಜನರಿಂದ ಬೃಹತ್ವಾದಂತಹ ಉತ್ಪಾದನೆ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಮುಂದೆ ಇದು ಎರಡನೇ ಕೈಗಾರಿಕಾ ಕ್ರಾಂತಿಯೊಂದಿಗೆ ವಿಲೀನ ಆಗುತ್ತೆ. ಸೊ ಮೊದಲ ಹಾಗೂ ಎರಡನೇ ಕೈಗಾರಿಕಾ ಕ್ರಾಂತಿಯ ಮುಖ್ಯ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಎರಡನೇ ಕೈಗಾರಿಕಾ ಕ್ರಾಂತಿಯಲ್ಲಿ ನಾವು ವಿದ್ಯುತ್ ಶಕ್ತಿಯ ಬಳಕೆಯನ್ನ ತಗೊಂಡ್ ಬರ್ತೀವಿ. ಸೊ ಮೊದ್ಲೇನಿತ್ತು, ಕಲ್ಲಿದ್ದಲಿತ್ತು. ಓಕೆ, ಸೊ ಈಗ 1870ರ ದಶಕದಲ್ಲಿ ನಾವೇನ್ ನೋಡ್ತೀವಿ, ಎರಡನೇ ಕೈಗಾರಿಕಾ ಕ್ರಾಂತಿ ಸಂಭವಿಸುತ್ತೆ. ಅಲ್ಲಿ ಬೇಕಾದಂತಹ ಇಂಧನ ಕಲ್ಲಿದ್ದಲ ಬದಲಾಗಿ ವಿದ್ಯುತ್ ಶಕ್ತಿ ಒಂದು ಇಂಧನವಾಗಿ ಪರಿವರ್ತನೆ ಆಗುತ್ತೆ. ಸೊ ಈ ಕ್ರಾಂತಿಯನ್ನ ನಾವು ತಾಂತ್ರಿಕ ಕ್ರಾಂತಿ, ಟೆಕ್ನಾಲಜಿಕಲ್ ರೆವಲ್ಯೂಷನ್ ಅಂತ ಕರಿತೀವಿ. ಓಕೆ, ಅದನ್ನು ಟೆಕ್ನಾಲಜಿಕಲ್ ರೆವಲ್ಯೂಷನ್ ಅಂತಾನು ಕರಿತೀವಿ. ಸೊ ಈಗ ಕಲ್ಲಿದ್ದಲವಾಗಿ ವಿದ್ಯುತ್ ಬಂತು. ಸೊ ವಿದ್ಯುತ್ ಬಂದ ತಕ್ಷಣ ಉತ್ಪಾದನೆ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ, ಒಂದೇದ್ರಲ್ಲಿ ನಾವು ಉಗಿ ಯಂತ್ರವನ್ನ ತೋರಿಸ್ತೀವಿ, ಎರಡನೇದ್ರಲ್ಲಿ ನಾವು ಕಾರುಗಳನ್ನ, ಅಂದ್ರೆ ಬೃಹತ್ ಉತ್ಪಾದನೆ ಅಥವಾ ಉತ್ಪಾದನೆ ಪ್ರಮಾಣ ಜಾಸ್ತಿ ಆಗ್ತಾ ಬಂತು. ಸೊ ಹೀಗೆ ಸಾಮೂಹಿಕ ಉತ್ಪಾದನೆ ಏನಾಗುತ್ತೆ, ಉಗಮ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಬಹಳಷ್ಟು ಉತ್ಪಾದನೆ, ಬೃಹತ್ ಆದಂತ ಅಂದ್ರೆ ಒಂದು ಕಾರ್ಖಾನೆಯಿಂದ ಸಾವಿರಾರು ವಸ್ತುಗಳು ಪ್ರತಿದಿನ ಉತ್ಪಾದನೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಯಾವ ರೀತಿ ನಾವು ವಿದ್ಯುತ್ತನ್ನು ಬಳಸಕ್ ಸ್ಟಾರ್ಟ್ ಮಾಡಿದ್ವಿ, ಅದರಿಂದ ಕಬ್ಬಿಣ ಮತ್ತು ಉಕ್ಕಿನ ಕಚ್ಚಾ ವಸ್ತುಗಳನ್ನು ಕೂಡ ವ್ಯಾಪಕವಾಗಿ ನಾವು ಉದ್ಯಮಗಳ ಅಭಿವೃದ್ಧಿಗೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ಯಾವುದು, ಕಬ್ಬಿಣ ಮತ್ತು ಉಕ್ಕಿನ ಕಚ್ಚಾ ವಸ್ತುಗಳು ವ್ಯಾಪಕವಾಗಿ ಹರಡಿಕೊಂಡು ಬೃಹತ್ ಉದ್ಯಮಗಳಿಗೆ ಒಂದು ಸ್ಥಾಪನೆಗಳೇ, ಅಂದ್ರೆ ಮಷೀನ್ಗಳನ್ನ ರೆಡಿ ಮಾಡಿ ಮತ್ತು ಪ್ರೊಡಕ್ಷನ್ ಅನ್ನ ನಾವು ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದರ ಜೊತೆಗೆ ರೈಲು ಮತ್ತು ಇತರ ಸಾರಿಗೆ ಸೌಲಭ್ಯಗಳು ಕೂಡ ಉತ್ಪಾದನೆ ಒಂದು ಸೌಲಭ್ಯಗಳು ಇರುವುದ ಕಾರಣ ಉತ್ಪಾದನೆಯಿಂದಾಗಿ ಆ ಒಂದು ವಸ್ತುಗಳು ಮಾರ್ಕೆಟ್ಗೆ ಪ್ರವೇಶ ಮಾಡೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಸೊ ಹೀಗೆ ವಿದ್ಯುತ್ತಿಂದ ಚಲಾಯಿಸುವಂತಹ ಯಂತ್ರಗಳು, ಅದರಿಂದ ಅಧಿಕ ಉತ್ಪಾದನೆ, ಉತ್ಪಾದನೆ ಆದ ತಕ್ಷಣ ಅವುಗಳನ್ನ ಮಾರ್ಕೆಟ್ಗೆ ಒಯ್ಯೋದಕ್ಕೆ ರೈಲ್ವೆ ಮತ್ತಿತರ ಸಾರಿಗೆ ಸೌಲಭ್ಯಗಳು ಕೂಡ ಎರಡನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಅವು ಹೆಲ್ಪ್ ಮಾಡುತ್ತೆ. ಸೊ ಹೀಗೆ ಎರಡನೇ ಕೈಗಾರಿಕಾ ಕ್ರಾಂತಿಯ ಮುಖ್ಯ ಲಕ್ಷಣ ಏನಂದ್ರೆ ವಿದ್ಯುತ್ ಹಾಗೂ ಬೃಹತ್ ಪ್ರಮಾಣದ ಒಂದು ಉತ್ಪಾದನೆ. ಸೊ ಮುಂದೆ ನಾವು ಮೂರನೇ ಕೈಗಾರಿಕಾ ಕ್ರಾಂತಿಯನ್ನ 1869ರಿಂದ ಆರಂಭ ಆಯಿತು ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು ಕೈಗಾರಿಕಾ ಕ್ರಾಂತಿ ಏನಿದೆಲ್ಲ, ಇದು ಮೊದಲೆರಡ ಕೈಗಾರಿಕಾ ಕ್ರಾಂತಿಗಿಂತ ಹೆಚ್ಚು ಪರಿಣಾಮಕಾರಿ ಇತ್ತು. ಹೆಚ್ಚು ಪರಿಣಾಮಕಾರಿ ಅಂದ್ರೆ ಬಹಳಷ್ಟು ಜನರನ್ನ ಇದು ಕಡಿಮೆ ಅವಧಿಯಲ್ಲಿ ಬಹಳಷ್ಟು ಜನರ ಜೀವನದ ಮೇಲೆ ಪರಿಣಾಮವನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ಅವಧಿಯಲ್ಲಿ ನಾವು ಎಲೆಕ್ಟ್ರಾನಿಕ್ ಟ್ರಾನ್ಸಿಸ್ಟರ್ ಅಥವಾ ಮೈಕ್ರೋ ಪ್ರೊಸೆಸರ್ಗಳ ಬಳಕೆಯನ್ನ ಸ್ಟಾರ್ಟ್ ಮಾಡ್ತೀವಿ.
ಅದಲ್ಲದೆ ವಿದ್ಯುತ್ ಪರಮಾಣು ಶಕ್ತಿ, ಪರಮಾಣು ಶಕ್ತಿ ಅಂದ್ರೆ ವಿದ್ಯುತ್ ಉತ್ಪಾದನೆಗೆ ನ್ಯೂಕ್ಲಿಯರ್ ಎನರ್ಜಿಯನ್ನ ಬಳಸಕ್ ಸ್ಟಾರ್ಟ್ ಮಾಡ್ತೀವಿ. ಅಲ್ಲದೆ ವಸ್ತುಗಳ ಗಾತ್ರ ಕಡಿಮೆ ಆಗಕ್ ಸ್ಟಾರ್ಟ್ ಆಯ್ತು. ಟ್ರಾನ್ಸಿಸ್ಟರ್, ಮೈಕ್ರೋ ಪ್ರೊಸೆಸರ್ ಇಂತಹವುಗಳ ಒಂದು ಬಳಕೆ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ನಾವು ಕಂಪ್ಯೂಟರ್, ಲ್ಯಾಪ್ಟಾಪ್ ಈ ತರ ವಸ್ತುಗಳನ್ನ ಬಳಸಕ್ ಸ್ಟಾರ್ಟ್ ಮಾಡ್ತೀವಿ. ಅಲ್ಲದೆ ಟೆಲಿಕಾಂ ಸೆಕ್ಟರ್ ಕೂಡ ಬಹಳಷ್ಟು ವೇಗವಾಗಿ ಬೆಳೆಯುತ್ತೆ, ಅಂದ್ರೆ ದೂರ ಸಂಪರ್ಕ. ಸೊ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ನಮ್ಮ ಟಿವಿ, ಕಂಪ್ಯೂಟರ್, ಮೈಕ್ರೋ ಪ್ರೊಸೆಸರ್, ಚಿಪ್ಸ್ ಇಂಥವುಗಳೆಲ್ಲ, ಅಂದ್ರೆ ಮೊದಲು ಏನಾಗಿತ್ತು, ಮೊದಲು ದೊಡ್ಡ ದೊಡ್ಡ ವಸ್ತುಗಳು ಇರ್ತಿದ್ವು, ಅವುಗಳ ಸಣ್ಣ ಚಿಕ್ಕ ಗಾತ್ರವೂ ಚಿಕ್ಕದಾಯ್ತು, ಅವುಗಳ ಉತ್ಪಾದನಾ ವೆಚ್ಚವೂ ಕೂಡ, ಬರೀ ಗಾತ್ರ ಒಂದೇ ಹೇಳೋದಲ್ಲ, ಅದರ ಉತ್ಪಾದನಾ ವೆಚ್ಚವೂ ಕೂಡ ಕಡಿಮೆ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಇದರಿಂದ ಇದು ಬಹಳ ಜನರಿಗೆ ಕಡಿಮೆ ಅವಧಿಯಲ್ಲಿ ಸಿಗಕ್ ಸ್ಟಾರ್ಟ್ ಆಯ್ತು. ಸೊ ಇದರ ಮುಖ್ಯ ಲಕ್ಷಣ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಹಾಗೂ ಸಂವಹನ ತಂತ್ರಜ್ಞಾನಗಳ ಬಳಕೆ, ಅಂದ್ರೆ ICT ಅಂತ ಹೇಳ್ತೀವಿ, ಇಂಟರ್ನೆಟ್ ಅಂಡ್ ಕಮ್ಯುನಿಕೇಶನ್ ಅಂತ, ICT. ಓಕೆ, ಸೊ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿಗಳ ಬಳಕೆ ಮೂರನೇ ಕೈಗಾರಿಕೆ ಲಕ್ಷಣ, ಮುಖ್ಯ ಲಕ್ಷಣ. ಸೊ ಇದನ್ನೇ ಬಳಸ್ಕೊಂಡು ನಾವು ಉತ್ಪಾದನೆಯನ್ನು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ಗಳ ಮೂಲಕ ನಾವು ರೋಬೋಟ್ ಗಳನ್ನ ಬಳಸಿ ಉತ್ಪಾದನೆಯನ್ನ ಈ ಒಂದು ಹಂತದಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದರಿಂದ ಈ ಒಂದು ತಂತ್ರಜ್ಞಾನಗಳೇನಾಗ್ತವೆ, ನಮ್ಮ ಜನಜೀವನದಲ್ಲಿ, ನಿತ್ಯ ಜೀವನದಲ್ಲಿ, ಜನರ ನಿತ್ಯ ಜೀವನದಲ್ಲಿ ಯಂತ್ರಗಳು, ಫಾರ್ ಎಕ್ಸಾಂಪಲ್ ಟಿವಿ, ಕಂಪ್ಯೂಟರ್, ಪ್ರಿಂಟರ್, ಈ ತರ ಬಹಳಷ್ಟು ವಸ್ತುಗಳು ಏನಾಯ್ತು, ನಮ್ಮ ಜನಜೀವನದಲ್ಲಿ ಹಾಸು ಹೊಕ್ಕಾಯ್ತು. ಓಕೆ, ಸೊ ಹೀಗಾಗಿ ಮಾನವನ ಭೌತಿಕ ಶಕ್ತಿಯ ಬಳಕೆ ಕೂಡ ಕಡಿಮೆ ಆಗುತ್ತೆ, ಅಂದ್ರೆ ಫಿಸಿಕಲ್ ವರ್ಕ್ ಕಡಿಮೆ ಆಯ್ತು. ಯಾಕಂದ್ರೆ ಇದ್ರ ಜೊತೆಗೆ ಮೂರನೇ ಕೈಗಾರಿಕಾ ಕ್ರಾಂತಿಯಲ್ಲಿ ನಾವೇನ್ ಮಾಡ್ತೀವಿ, ರೋಬೋಟ್ ಗಳನ್ನು ಕೂಡ ತಗೊಂಡ್ ಬರ್ತೀವಿ. ದೊಡ್ಡ ದೊಡ್ಡ ಉತ್ಪಾದನೆಗಳಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಕಾರ್ನ ಮಾಡೋದಾಗ್ಲಿ, ಕಾರ್ ಮಾಡೋದಾದ್ರೆ ಅದರ ಬಹಳಷ್ಟು ಭಾಗಗಳನ್ನ, ಅದನ್ನ ನಾವು ಕಾರನ್ನ ಜೋಡಿಸ್ತೀವಲ್ಲ, ಆ ಎಲ್ಲಾ ಭಾಗವನ್ನ ಜೋಡಿಸುವಂತ ಕಾರ್ಯವನ್ನ ರೋಬೋಟ್ಗಳು ಮಾಡಕ್ ಸ್ಟಾರ್ಟ್ ಮಾಡಿತು. ಓಕೆ, ಸೊ ಬಹಳಷ್ಟು ಕಡೆ ಯಂತ್ರವನ್ನ ನೋಡಿ, ಈಗ ನಾವು JCB ಹೇಳ್ತೀವಿ, JCB ಅನ್ನೋ ಮಷೀನು, ಇಲ್ಲಿ ಮನುಷ್ಯನ, ಒಬ್ಬ ಮನುಷ್ಯ ಮಾಡೋ ಅಂದ್ರೆ ಒಂದು 10 ಜನ ಮಾಡುವಂತ ಒಂದು ಕೆಲಸವನ್ನ ಒಂದು JCB ಮಷೀನ್ ಒಂದೇ ದಿವಸದಲ್ಲಿ ಮಾಡಿ ಮುಗಿಸುತ್ತೆ. 10 ಜನ 10 ದಿವಸ ಏನು ಆ ಒಂದು ರೋಡ್ ಅನ್ನ ಮಾಡ್ಬೇಕಾಗ್ತಿತ್ತು, ಅದನ್ನ ಒಂದೇ ದಿವಸ ಒಂದು ಮಷೀನು ಮಾಡಿ ಮುಗಿಸ್ತಾ ಇದೆ. ಹೀಗೆ ಭೌತಿಕ ಶಕ್ತಿ, ಅಂದ್ರೆ ಭೌತಿಕ ಅಂದ್ರೆ ಫಿಸಿಕಲ್ ವರ್ಕ್ ಕಡಿಮೆಯಾಗಿ, ಬೌದ್ಧಿಕ ಶಕ್ತಿ ಅಂದ್ರೆ ನಮ್ಮ ಒಂದು ವಿಚಾರ ಮಾಡುವ ಶಕ್ತಿ ಅಥವಾ ತಂತ್ರಜ್ಞಾನವನ್ನು ಬಳಸಿ ಮಾಡುವಂತ ಕೆಲಸಗಳು ಬಹಳ ಆಗುತ್ತೆ. ಓಕೆ, ಸೊ ಹೀಗೆ ರೋಬೋಟ್ ಅಥವಾ ಮಷೀನ್ಗಳನ್ನ ನಾವೇನ್ ಮಾಡಕ್ ಶುರು ಮಾಡಿದ್ವಿ, ಕಂಪ್ಯೂಟರ್ ಆಧಾರಿತವಾಗಿ ಇವುಗಳನ್ನ ನಿಯಂತ್ರಣ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರೋಗ್ರಾಮ್ಗಳ ಮೂಲಕ ನಿಯಂತ್ರಣವನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಮೂರನೇ ಕೈಗಾರಿಕಾ ಅಂತ. ಇನ್ನು ಇದಕ್ಕೆ ಮುಂಚೂಣಿಯಾಗಿ, ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಗಿ ಬಂದಿರೋದು ಹಿಂದಿನ ನಾಲ್ಕನೇ ಕೈಗಾರಿಕಾ ಕ್ರಾಂತಿ. ನಾಲ್ಕನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಏನಿದೆ, ಎಲ್ಲವೂ ಡಿಜಿಟಲೀಕರಣ. ಇಲ್ಲಿ ಹಿಂದೆ ನಾನು ಕಂಪ್ಯೂಟರ್ ಅನ್ನ ನೋಡಿ, ಹಿಂದಿಗಿರುವುದಕ್ಕೂ ಈಗಿರುವುದಕ್ಕೂ ವ್ಯತ್ಯಾಸವನ್ನ ಸ್ವಲ್ಪ ನಾನು ಚಿತ್ರದ ಮೂಲಕ ಬೆಳೆಸಿ ನಿಮಗೆ ತಿಳಿಸ್ತೀನಿ. ನೋಡಿ, ಇಲ್ಲಿ ರೋಬೋಟ್ ಇದೆ, ಇಲ್ಲಿಯೂ ರೋಬೋಟ್ ಇದೆ, ಎರಡು ಕಡೆ ರೋಬೋಟ್ ಇದಾವೆ. ಇಲ್ಲಿ ರೋಬೋಟ್ ಏನಪ್ಪಾ ಅಂದ್ರೆ ಇದು ಒಂದು ಕಂಪ್ಯೂಟರ್ ಮೂಲಕ ನಿಯಂತ್ರಣ ಮಾಡ್ತಿದ್ವಿ, ಕಂಪ್ಯೂಟರ್ ಪ್ರೋಗ್ರಾಮ್ ಮೂಲಕ ಇದನ್ನ ನಿಯಂತ್ರಣ ಮಾಡ್ತಿದ್ವಿ. ಬಟ್ ಇಲ್ಲಿರುವಂತ ಕಂಪ್ಯೂಟರ್ ಅನ್ನ ನಾವು ಇಂಟರ್ನೆಟ್ ಮೂಲಕ ನಿಯಂತ್ರಣ ಮಾಡ್ತಿದ್ವಿ. ಇಲ್ಲಿರುವಂತ ರೋಬೋಟ್ ಅನ್ನ ಈ ರೋಬೋಟ್ ಅನ್ನ ಒಂದು ಕಂಪ್ಯೂಟರ್ ನಿಯಂತ್ರಣ ಮಾಡಿದ್ರೆ, ಇಲ್ಲಿರುವಂತ ರೋಬೋಟ್ ಅನ್ನ ಇಂಟರ್ನೆಟ್ ಮೂಲಕ ನಾವು ನಿಯಂತ್ರಣವನ್ನ ಮಾಡ್ತಿದ್ದೀವಿ ಅಂತ ಈ ಒಂದು ವೈಫೈ ಸಿಗ್ನಲ್ ಅನ್ನ ನಾವು ತೋರಿಸ್ತಾ ಇದ್ದೀವಿ. ಓಕೆ, ಸೊ ಅಂದ್ರೆ ನಾವು ಎಲ್ಲಿಯೋ ಕೂತ್ಕೊಂಡು ಇವುಗಳನ್ನ ನಿಯಂತ್ರಣ ಮಾಡಬಹುದು. ಫಾರ್ ಎಕ್ಸಾಂಪಲ್, ಒಬ್ಬ ರೈತ ತನ್ನ ಜಮೀನಿಗೆ ನೀರನ್ನ ಹಾಯಿಸ್ಬೇಕು. ಸೊ ಯಾವ ರೀತಿ ನೀರನ್ನ ಹಾಯಿಸ್ಬೇಕು, ಯಾವಾಗ ಜಮೀನಿನ ಮಣ್ಣಿನ ತೇವಾಂಶ ಕಡಿಮೆ ಆಯ್ತು ಅಂತ ಅವನ್ ಗೊತ್ತಾಗ್ಬೇಕು. ಸೊ ಅದು ಗೊತ್ತಾಗೋದಕ್ಕೂ ಕೂಡ ಏನ್ ಮಾಡ್ತಾನೆ, ಅವನು ಆ ಹೊಲದಲ್ಲಿ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಏನ್ ಮಾಡ್ತಾನೆ, ಸೆನ್ಸರ್ಸ್, ಹ್ಯೂಮಿಡಿಟಿ ಸೆನ್ಸರ್ಸ್, ಆ ಒಂದು ಸೆನ್ಸರ್ಸ್ ಗಳನ್ನ ಭೂಮಿಯಲ್ಲಿ ಹುದುಗಿಸ್ತಾನೆ. ಸೊ ಯಾವಾಗ ತೇವಾಂಶ ಕಡಿಮೆ ಆಯ್ತೋ ಅವನಿಗೊಂದು ಮೆಸೇಜ್ ಹೋಗುತ್ತೆ, ತೇವಾಂಶ ಕಡಿಮೆ ಆಯ್ತು, ಈಗ ನೀರನ್ನ ಹಾಯಿಸಿ ಅಂತ. ಸೊ ಅವನ್ ಅಲ್ಲೇ ಕೂತ್ಕೊಂಡು ತನ್ನ ಮೊಬೈಲ್ ಅಲ್ಲಿ ನೀರನ್ನ ಹಾಯಿಸಕ್ ಸ್ಟಾರ್ಟ್ ಮಾಡಿದ. ಸೊ ಇಂಥ ತಂತ್ರಜ್ಞಾನವನ್ನ ನಾವು ಕೈಗಾರಿಕಾ ಕ್ರಾಂತಿ ನಾಲ್ಕು ಅಂತ ಹೇಳ್ತಿದ್ವಿ. ಇಲ್ಲಿ ರೈತ ಹೊಲಕ್ಕೆ ಹೋಗ್ತಿಲ್ಲ, ಪಂಪ್ ಅನ್ನ ಮುಟ್ತಿಲ್ಲ, ಏನಿಲ್ಲ, ಮನೆಯಲ್ಲೇ ಕೂತ್ಕೊಂಡ ತಕ್ಷಣ ಈಗ ನೀರ್ ಹಾಯಿಸಬೇಕು ಆದಂತ ಸಮಯ ಬಂತು, ಯಾಕಂದ್ರೆ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗಿದೆ. ಓಕೆ, ಅದು ಕೂಡ ಸೈಂಟಿಫಿಕ್ ಆಗಿ ಅವನ್ ಗೊತ್ತಾಗ್ತಿದೆ. ಅವನು ಮನೆಯಲ್ಲೇ ಕೂತ್ಕೊಂಡು ಅರಿತಿರೋದೇನು, ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಯ್ತು ಅನ್ನೋದು.
ಓಕೆ. ಸೊ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆದ ತಕ್ಷಣ ನೀರನ್ನು ಕೂಡ ಅವನು ಮನೆಯಲ್ಲಿ ಕೂತ್ಕೊಂಡು ಹಾಯಿಸ್ತಿದ್ದಾನೆ. ಜಸ್ಟ್ ಇಂಟರ್ನೆಟ್ ಮೂಲಕ 1,000 ಮೈಲಿ ದೂರ ಇರಲಿ ಅವನು. ಓಕೆ. ಸೊ ಅವನು ಭಾರತದಲ್ಲಿ ಇರಲಿ, ಅವನ ಜಮೀನು ಅಮೇರಿಕಾದಲ್ಲಿ ಇರಲಿ, ಅಮೇರಿಕಾದಲ್ಲಿ ಅವನ ಜಮೀನು ಇರಲಿ, ಅಲ್ಲಿ ಏನೇನಾಗ್ತಿದೆಯಲ್ಲ ಅದು ರಿಯಲ್ ಟೈಮ್ ಅಲ್ಲಿ ಈಗಲೇ ಏನಾಗ್ತಿದೆ, ಅವನಿಗೆ ಮೆಸೇಜ್ ಬರ್ತಾ ಇದೆ. ಮೆಸೇಜ್ ಬಂತು ಏನಂದ್ರೆ, ಮಣ್ಣಿನ ತೇವಾಂಶ ಕಡಿಮೆ ಆಯಿತು, ಈಗ ನೀನು ನೀರನ್ನ ಹಾಯಿಸಿ. ನೀರನ್ನ ಹಾಯಿಸಿದ ತಕ್ಷಣ ನೀರನ್ನ ಹಾಯಿಸಕ್ ಶುರು ಮಾಡ್ದ. ಓಕೆ, ಈಗ ನೀರಿನ ಪ್ರಮಾಣ ಸಾಕು ಅಂತ ಮತ್ತೆ ಮೆಸೇಜ್ ಬಂತು. ಅದನ್ನ ಮೊಬೈಲ್ ಮೂಲಕನೇ ನಿಯಂತ್ರಣ ಮಾಡಿದ. ಸೊ ಇಂತಹ ಒಂದು ಯುಗವನ್ನ ನಾವೇನ್ ಮಾಡ್ತಿದ್ವಿ, ಕೈಗಾರಿಕಾ ಕ್ರಾಂತಿ 4 ಅಂತ, ಇಂಡಸ್ಟ್ರಿಯಲ್ ಪಾಯಿಂಟ್ ರೆವಲ್ಯೂಷನ್ 4.0 ಅಂತ ಕರಿತಾ ಇದ್ವಿ. ಓಕೆ. ಸೊ ಈ ಕ್ರಾಂತಿಯ ಮುಖ್ಯ ಲಕ್ಷಣ ಏನು? ಡಿಜಿಟಲೀಕರಣ ಆಗ್ತಾ ಇದೆ. ಡಿಜಿಟಲೀಕರಣ ಈ ಒಂದು ಕೈಗಾರಿಕಾ ಕ್ರಾಂತಿಯ ಮುಖ್ಯ ಭಾಗ. ನಂತರ ಇಲ್ಲೇನಾಗ್ತಿದೆ ಅಂದ್ರೆ, ಪರಸ್ಪರ ಸಂಪರ್ಕ, ಯಾಂತ್ರೀಕರಣ, ಯಂತ್ರ ಕಲಿಕೆ ಹಾಗೂ ನೈಜ ಸಮಯದ ದತ್ತಾಂಶಗಳ ಮೇಲೆ ಹೆಚ್ಚು ಕೇಂದ್ರೀಕರಣವಾಗಿರುವುದು 4ನೇ ಕೈಗಾರಿಕಾ ಕ್ರಾಂತಿ. ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದೆ ಏನಪ್ಪಾ ಅಂದ್ರೆ, ಪರಸ್ಪರ ಸಂಪರ್ಕ ನೋಡಿ ಇಲ್ಲೇನೇನ್ ಹೇಳಿದೆ. ಇದೊಂದೇ ಎಕ್ಸಾಂಪಲ್ ಅನ್ನ ಇಟ್ಕೊಂಡು ನೋಡೋಣ. ಇಲ್ಲಿ ಹೊಲದಲ್ಲಿ ಸೆನ್ಸರ್ಸ್ ಇತ್ತು, ಸೆನ್ಸರ್ ಗೊತ್ತಾಯ್ತು ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗ್ತಿದೆ ಅಂತ. ಸೊ ಅದು ಸಂಪರ್ಕ ಮಾಡಿತ್ತು. ಅದು ಯಾವುದನ್ನ ಸಂಪರ್ಕ ಮಾಡಿತ್ತು? ಮೊಬೈಲ್ ಅಲ್ಲಿ ಸಂಪರ್ಕ ಮಾಡಿತ್ತು. ಅಂದ್ರೆ ಸಂಪರ್ಕ ಮಾಡಿದ ತಕ್ಷಣ ನಾವು ಪಂಪಿಗೂ ಕೂಡ ಅದನ್ನ ಇಂಟರ್ನೆಟ್ ಮೂಲಕ ಸಂಪರ್ಕ ಮಾಡ್ತೀವಿ, ನೀರನ್ನ ಹಾಯಿಸ್ತಾ ಇದೀವಿ. ನೀರು ಯಾವಾಗ ಕರೆಕ್ಟ್ ಆಗಿ ಸಿಕ್ತು ಅವಾಗ ಮತ್ತೆ ಮೆಸೇಜ್ ಬಂತು, ಇಲ್ಲ ನೀರು ಸಾಕು ಈಗ ಪಂಪ್ ಅನ್ನ ಆಫ್ ಮಾಡಿ ಅಂತ. ಸೊ ಇಲ್ಲಿ ಏನೇನಿದೆ, ಪರಸ್ಪರ ಸಂಪರ್ಕವನ್ನ ಮಷೀನ್ಗಳು ಪರಸ್ಪರ ಸಂಪರ್ಕವನ್ನ ಮಾಡ್ತಿದ್ದಾವೆ. ಎಲ್ಲವೂ ಯಾಂತ್ರೀಕರಣ, ಎಲ್ಲವೂ ಯಂತ್ರದ ಮೇಲೆ ನಡೆಯುವಂತ ಕೆಲಸ. ಮುಂದೆ ಯಂತ್ರಗಳ ಕಲಿಕೆ, ಮಷೀನ್ ಲರ್ನಿಂಗ್ ಅಂದ್ರೆ ಈಗ ಈ ಕೆಲಸವನ್ನ ಮಾಡೋದಕ್ಕೆ ನೀರನ್ನ ಹಾಯಿಸೋದು, ನೀರನ್ನ ಬಿಡೋದು. ಓಕೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಇವನ್ ಇದನ್ನು ಆಟೋಮೆಟಿಕ್ ಆಗಿ ಮಾಡ್ಬೋದು ಅವನು. ಇವನ್ ಆ ಮನುಷ್ಯನ ಅವಶ್ಯಕತೆಯೂ ಕೂಡ ಬೇಕಾಗಿಲ್ಲ. ಓಕೆ. ನಾನೊಂದು ಎಕ್ಸಾಂಪಲ್ ಕೊಡುವಾಗ ಹೇಳಿದ್ದೆ, ಈಗ ಅಲ್ಲಿಯೇ ಒಂದು ಸೆನ್ಸರ್ ಅನ್ನ ಇಟ್ಟಿದ್ವಿ, ಮತ್ತೊಂದು ಮಷೀನ್ ಅನ್ನ ಪ್ರೋಗ್ರಾಮ್ ಅನ್ನ ಮಾಡಿಟ್ಟಿದ್ವಿ. ಯಾವ ತರ ಅಂತಂದ್ರೆ, ಯಾವಾಗ ಯಾವಾಗ ನೀರಿನ ಅವಶ್ಯಕತೆ ಬೇಕಲ್ಲ ಅವಾಗ ಈ ಪಂಪ್ ಸ್ಟಾರ್ಟ್ ಆಗ್ಬೇಕು. ಆ ಪಂಪ್ ಸ್ಟಾರ್ಟ್ ಆಗೋಕೆ ಇಲ್ಲಿ ನಾವು ಪ್ರೋಗ್ರಾಮಿಂಗ್ ಮಾಡಿಟ್ಟಿದ್ವಿ. ಸೊ ಅವಾಗ ರೈತನ ಅವಶ್ಯಕತೆನೂ ಬೇಡ, ರೈತನ ಅವಶ್ಯಕತೆನೂ ಬೇಡ. ನೀರಿನ ಅಂಶ ಕಡಿಮೆ ಆಯ್ತು, ಸಡನ್ ಆಗಿ ಮೆಸೇಜ್ ಹೋಯ್ತು, ಸೆನ್ಸರ್ಸ್ ಈ ಮಷೀನ್ ಮೆಸೇಜ್ ಕಳಿಸಿದ್ವು, ಮಷೀನ್ ಏನ್ ಮಾಡಿತ್ತು, ನೀರನ್ನ ಹಾಯ್ಸಕ್ ಸ್ಟಾರ್ಟ್ ಮಾಡಿತ್ತು. ಯಾವಾಗ ಮತ್ತೆ ನೀರ್ ತೇವಾಂಶ ಸ್ಯಾಚುರೇಟ್ ಆಯ್ತು ಅವಾಗ ಇಮಿಡಿಯೇಟ್ ಆಗಿ ಆ ಒಂದು ಮೋಟರ್ ಅಥವಾ ನೀರು ಹರಿಯುವಿಕೆ ಬಂದ್ ಮಾಡ್ತವೆ. ಹೀಗೆ ಮಷೀನ್ಗಳಲ್ಲಿ ಒಂದು ಕಲಿಕೆ ಆಗುತ್ತೆ. ಮತ್ತು ನೈಜ ಸಮಯದ ದತ್ತಾಂಶ, ಈಗೇನಾಗ್ತಿದೆ ಅನ್ನೋದು ಇಮಿಡಿಯೇಟ್ ಆಗಿ ಅವನ್ ಗೊತ್ತಾಗುತ್ತೆ. ಓಕೆ. ಸೊ ನೀರೆಷ್ಟು ಹೋಯ್ತು, ನೀರೆಷ್ಟು ಹೋಗ್ತಾ ಇದೆ ಅನ್ನೋದು ಕೂಡ ನೈಜ ಸಮಯದಲ್ಲಿ ಈಗ ನಡೀತಾ ಇರೋದು, ಹೊಲದಲ್ಲಿ ನೀರ್ ಇದೆಯಾ ಇಲ್ವಾ ಅನ್ನೋದು ಕೂಡ ಅವನಿಗೆ ಗೊತ್ತಾಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಎ ರಿಯಲ್ ಟೈಮ್ ಅಥವಾ ನೈಜ ಸಮಯದಲ್ಲಿ ಅವನೊಂದಿಗೆ ದತ್ತಾಂಶಗಳ ಒಂದು ವಿಲೀನೀಕರಣ ಅಥವಾ ವಿನಿಮಯ ನಡೀತಾ ಇತ್ತು. ಓಕೆ. ಸೊ ಇದನ್ನ ಕೆಲವೊಮ್ಮೆ ಏನಂತ ಹೇಳ್ತೀವಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಓಕೆ, ಅಥವಾ ಸ್ಮಾರ್ಟ್ ಅಂತ ಕೂಡ ಹೇಳ್ತಾ ಇದೀವಿ. ಇದ್ರ ಜೊತೆಗೆ ಇನ್ನೊಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾವೇನೋ ಒಂದು ಕಾರ್ ಅಲ್ಲಿ ಹೋಗ್ತಾ ಇದೀವಿ, ನಮ್ದೊಂದು ಕಾರ್ ಅಲ್ಲಿ ನಾವು ಹೋಗ್ತಾ ಇದೀವಿ. ಕಾರಿನ ಗಾಲಿಯಲ್ಲಿ ನಾವೇನ್ ಮಾಡಿದೀವಿ, ಒಂದು ಸೆನ್ಸರ್ ಅನ್ನ ಕೂಡಿಸಿದ್ವಿ. 4 ಗಾಲಿಗಳಲ್ಲಿ ಸೆನ್ಸರ್ ಅನ್ನ ಕೂಡಿಸಿದ್ವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಟೈರ್ ಏನಾಯ್ತು, ಟೈರ್ ಏನಾಗುತ್ತೆ, ಪಂಚರ್ ಆಯ್ತು ಅಂತ ಅನ್ಕೊಳ್ಳಿ. ಪಂಚರ್ ಆದ ತಕ್ಷಣ ಈ ಒಂದು ಗಾಲಿಯಲ್ಲಿ ಇರುವಂತ ಒತ್ತಡ ಕಡಿಮೆ ಆಗಿ ಸ್ಟಾರ್ಟ್ ಆಯ್ತು. ಸೊ ಇಮಿಡಿಯೇಟ್ ಆಗಿ ಆ ಸೆನ್ಸರ್ ಏನ್ ಮಾಡುತ್ತೆ, ಆ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತಿರುವಂತ ವ್ಯಕ್ತಿಗೆ ಆ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಮೆಸೇಜ್ ಕೊಡುತ್ತೆ. ಏನಪ್ಪಾ ಅಂತಂದ್ರೆ, ಸಿ ಅಲ್ಲಿ ಏನಾಗ್ತದೆ, ಇಲ್ಲಿ ಮಷೀನ್ ಹೇಳೋದು ಗಾಳಿಯಲ್ಲಿ ಗಾಳಿಯ ಒತ್ತಡ ಕಡಿಮೆ ಆಗ್ತಿರೋದು. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ. ಅದಿಲ್ಲ, ಇನ್ನೊಂದೇನಪ್ಪಾ ಅಂತಂದ್ರೆ, ನಾವೀಗ ಹೆಲ್ತ್ ಬ್ಯಾಂಡ್ ಗಳನ್ನೆಲ್ಲ ಕಟ್ಕೊಳ್ತಾ ಇದೀವಿ. ಓಕೆ. ಸೊ ಬ್ಯಾಂಡ್ ಗಳನ್ನ ಕೈಯಲ್ಲಿ ಕಟ್ಕೊಳ್ತಾ ಇದೀವಿ. ಸೊ ಇದೇನ್ ಮಾಡುತ್ತೆ, ನಮ್ಮ ಹಾರ್ಟ್ ಬೀಟ್ ಅನ್ನ ಏನ್ ಮಾಡುತ್ತೆ, ಅಳಿತಾ ಇರುತ್ತೆ. ಹಾರ್ಟ್ ಬೀಟ್ ಎಷ್ಟಾಯ್ತು, ಹೆಚ್ಚಾಯ್ತು, ಕಡಿಮೆ ಆಯ್ತು ಅಂತ. ಸಪೋಸ್ ಯಾವುದೇ ಒಬ್ಬ ಹೃದಯ ಕಾಯಿಲೆ ಹೊಂದಿರುವಂತ ವ್ಯಕ್ತಿ ಅವರ ಒಂದು ಹಾರ್ಟ್ ಬೀಟ್ ಅಲ್ಲಿ ವೇರಿಯೇಷನ್ ಆದ್ರೆ ಸಡನ್ ಆಗಿ ಈ ಸೆನ್ಸರ್ ಮೆಷಿನ್ ಏನ್ ಮಾಡುತ್ತೆ, ಗ್ರಹಿಕೆ ಮಾಡಿ ಮೆಸೇಜ್ ಅನ್ನ ಕಳ್ಸಕ್ ಸ್ಟಾರ್ಟ್ ಮಾಡಿತ್ತು. ಒಂದು ಆ ವ್ಯಕ್ತಿಗೆ ಕಳಿಸ್ಬೋದು, ಅಥವಾ ಒಂದು ನಿಯರ್ ಬೈ ಇರುವಂತ ಸಮೀಪದಲ್ಲಿ ಇರುವಂತ ಹಾಸ್ಪಿಟಲು, ಆಂಬುಲೆನ್ಸು, ಇವರಿಗೆಲ್ಲ ಮೆಸೇಜ್ ಅನ್ನ ಕಳ್ಸಕ್ ಸ್ಟಾರ್ಟ್ ಆಯ್ತು.
ಇಲ್ಲ ಇಲ್ಲಿರುವಂತ ವ್ಯಕ್ತಿ ಲೊಕೇಶನ್ ಕೂಡ, ಇಲ್ಲೊಬ್ಬ ವ್ಯಕ್ತಿ ಕೂತಿದ್ದಾನೆ, ಅವನ ಹೃದಯ ಬಡಿತ ಏರುಪೇರು ಆಗ್ತಿದೆ, ಇಮ್ಮಿಡಿಯೇಟ್ ಆಗಿ ಬಂದು ಚಿಕಿತ್ಸೆಯನ್ನ ಮಾಡಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಇಲ್ಲಿ ಮಷೀನ್ ಮಷೀನ್ಗಳು ಮಾತಾಡಕ್ ಸ್ಟಾರ್ಟ್ ಆಯ್ತು. ಮನುಷ್ಯ ಸುಮ್ಮನೆ ಕೂತಿದ್ದಾನೆ, ಅವ್ನಿಗೆ ಗೊತ್ತೇ ಇಲ್ಲ ಅವ್ನ ಹಾರ್ಟ್ ಬೀಟ್ ಅಲ್ಲಿ ವೇರಿಯೇಷನ್ ಆಗ್ತಿದೆ ಅಂತ. ಆ ಒಂದು ಮಷೀನು ಪಕ್ಕದಲ್ಲಿ ಏನೇನು ಹಾಸ್ಪಿಟಲ್ ಇದೆಯಲ್ಲ ಆ ಹಾಸ್ಪಿಟಲ್ಸ್ ನಂಬರ್ಸ್ಗೆ ಅದೇ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ನ ಕಳಿಸುವಂತ ವ್ಯವಸ್ಥೆ. ಇದನ್ನ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ. ಅಥವಾ ಉತ್ಪಾದನೆ, ನೀರನ್ನ ಹಾಯಿಸೋದು, ಹೀಗೆ ಇಂಟರ್ನೆಟ್ ಅನ್ನ ಅಂತರ್ಜಾಲವನ್ನು ಬಳಸಿ ವಸ್ತುಗಳು ಪರಸ್ಪರ ಸಂವೇದನೆ ಮಾಡೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಗಾಳಿಯಲ್ಲಿ ಇರುವಂತ ಸೆನ್ಸರ್ ಆ ಡ್ಯಾಶ್ ಬೋರ್ಡ್ ಅಲ್ಲಿ ಇರುವಂತ ಮಷೀನ್ ಮೆಸೇಜ್ ಕಳಿಸ್ತು, ನೋಡಪ್ಪ ಗಾಳಿ ಕಡಿಮೆ ಆಯ್ತಂತ. ಸೊ ಹೀಗೆ ವಸ್ತುಗಳು ಮಾತಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ ಸ್ಮಾರ್ಟ್ ಅಂತಾನು ಕೂಡ ಕರಿತೀವಿ. ಸೊ ಇದರ ಮೂಲಕ ಏನಾಗುತ್ತಂದ್ರೆ ಉತ್ಪಾದನೆ ಹಾಗೂ ಪೂರೈಕೆ ಸರಪಳಿಯಲ್ಲಿ ನಿರ್ವಹಣೆ ಅಥವಾ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನನ್ನೊಂದು ಫ್ಯಾಕ್ಟರಿ ಇದೆ. ಸೊ ನನ್ನ ಫ್ಯಾಕ್ಟರಿಯಲ್ಲಿ ಇದ್ದಾಗ ನನಗೆ ಒಂದಿಷ್ಟು ಕಚ್ಚಾ ವಸ್ತುಗಳು ಬೇಕು. ನನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಕಚ್ಚಾ ವಸ್ತುಗಳು ಬೇಕು. ಆ ವಸ್ತುಗಳನ್ನ ನಾನು ತಂದು ಸಂಗ್ರಹ ಮಾಡ್ತಿರ್ತೀನಿ. ಬೇರೆ ಬೇರೆ ಗೋಡೌನ್ ಅಲ್ಲಿ ಸಾವಿರಾರು ವಸ್ತುಗಳನ್ನ, ಸಾವಿರಾರು ಟನ್ ಗಟ್ಟಲೆ ವಸ್ತುಗಳನ್ನ ತಂದು ನಾನು ಸಂಗ್ರಹ ಮಾಡ್ತಿರ್ತೀನಿ. ಇಮಿಡಿಯೇಟ್ ಯಾವುದೋ ಒಂದು ವಸ್ತು ಕಡಿಮೆ ಬಿತ್ತು, ಸೊ ಹಾಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಹೋಗ್ಬೇಕು, ಈ ವಸ್ತುವನ್ನ ತರಿಸಿ. ಅಥವಾ ನನಗೆ ಕಳಿಸುವಂತ ವ್ಯಕ್ತಿಗೆ ಮೆಸೇಜ್ ಹೋಗ್ಬೇಕು, ಇಲ್ಲ ಖಾಲಿ ಆಗ್ತಿದೆ ನೀವು ವಸ್ತುಗಳನ್ನ ಕಳಿಸಿ ಅಂತ. ಅಥವಾ ಮನೆಯಲ್ಲಿಯೇ ಫ್ರಿಡ್ಜ್ ಅಲ್ಲಿ ನಾವು ಹಾಲು ತರಕಾರಿ ಎಲ್ಲವನ್ನ ಇಟ್ಟಿದೀವಿ, ಸಡನ್ ಆಗಿ ಹಾಲಿನ ಪ್ರಮಾಣ ಕಡಿಮೆ ಆಯ್ತು, ಹಾಲು ನಾಳೆಗೆ ಆಗ್ತಿಲ್ಲ ಅಥವಾ ಇವತ್ತು ನಮಗ್ ಹಾಲ್ ಬೇಕು, ಸೊ ಇದನ್ನೇ ಹಾಲಿನವ್ರಿಗೆ ಒಂದು ಮೆಸೇಜ್ ಕಳಿಸೋದು, ಹಾಲನ್ನ ಆರ್ಡರ್ ಮಾಡೋದು. ಸೊ ಇಂತಹದನ್ನ ನಾವೇನಂತ ಹೇಳ್ತೀವಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಅಂದ್ರೆ ವಸ್ತುಗಳ ಒಂದು ಮೂಮೆಂಟ್ ಅಲ್ಲಿ, ವಸ್ತುಗಳ ಒಂದು ಪೂರೈಕೆ ಸರಪಳಿ ನಿರ್ವಹಣೆ ಏನಾಗುತ್ತೆ, ಸ್ಮಾರ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಸ್ಮಾರ್ಟ್ ಆಗಿ ಪರಿವರ್ತನೆ ಆಗುತ್ತೆ. ಓಕೆ, ಸೊ ಹೀಗೆ ನೈಜ ಸಮಯದಲ್ಲಿ ನಾವೇನ್ ಮಾಡ್ಬೋದು, ತ್ವರಿತಗತಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4 ಅಥವಾ ಕೈಗಾರಿಕಾ ಕ್ರಾಂತಿ 4 ನಮಗೆ ಬಹಳ ಸಹಾಯ ಮಾಡುವಂತಹದ್ದು. ಇದರ ಜೊತೆಗೆ ಬಹಳಷ್ಟು ವಸ್ತುಗಳು, ಅಂದ್ರೆ ಈ ಒಂದು ಯಾವುದರ ಮೇಲೆ ಈ ಒಂದು ಕೈಗಾರಿಕಾ ಕ್ರಾಂತಿ ನಿಂತಿದೆ ಅಂದ್ರೆ ಅಂತರ್ಜಾಲದ ವಸ್ತುಗಳು ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್. ಓಕೆ, ಸೊ ಅಂತರ್ಜಾಲವನ್ನು ಬಳಸಿ ಪರಸ್ಪರ ಮಾತಾಡುವಂತಹ ಒಂದು ಮಷೀನ್ಗಳು. ಅದಾದ ತಕ್ಷಣ ದೊಡ್ಡ ದತ್ತಾಂಶ, ಬಿಗ್ ಡೇಟಾ ಅಂತ ಹೇಳ್ತೀವಿ. ಬಿಗ್ ಡೇಟಾ, ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಮಾನ್ಸೂನ್ ಪ್ರಿಡಿಕ್ಷನ್ ಅಥವಾ ಮುಂದೆ ಏನಾಗುತ್ತೆ ವಾಯು ಮುನ್ಸೂಚನೆ ನೀಡಬೇಕಂದ್ರೆ ಬಹಳಷ್ಟು ಬೃಹತ್ ಪ್ರಮಾಣದ ದತ್ತಾಂಶವನ್ನ ಇಡೀ ದೇಶದಲ್ಲಿ ಇರುವಂತಹ ಎಲ್ಲಾ ವಾಯು ಮಾಪಕ ಕೇಂದ್ರಗಳಿಂದ ಬಂದಂತ ಒಂದು ದತ್ತಾಂಶ, ಅದು ಏನಾಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಹ್ಯುಮಿಡಿಟಿ ಆಗಿರ್ಬೋದು, ಟೆಂಪರೇಚರ್ ನೀರಿನ ಅಂಶ ಹ್ಯುಮಿಡಿಟಿ ಆಗಿರ್ಬೋದು, ಅಥವಾ ಈ ಗಾಳಿಯ ಒಂದು ಏರ್ ಫ್ಲೋ ಡೈರೆಕ್ಷನ್ ಆಗಿರ್ಬೋದು. ಓಕೆ, ಸೊ ಹೀಗೆ ಎಲ್ಲವೂ ಅದರ ಆ ಒಂದು ಪ್ರದೇಶದ ಎತ್ತರ. ಓಕೆ, ಸೊ ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟ್ ಆಗಿ ಧಾರವಾಡದಲ್ಲಿ ಏನಾಗುತ್ತೆ, ಬೆಂಗಳೂರಲ್ಲಿ, ಶಿವಮೊಗ್ಗದಲ್ಲಿ, ತುಮಕೂರಲ್ಲಿ ಇದನ್ನೆಲ್ಲ ಪ್ರೊಸೆಸ್ ಮಾಡಿ ಹೇಳ್ಬೇಕಂದ್ರೆ ಅದನ್ನ ಬಿಗ್ ಡೇಟಾ ಅಂತ ಹೇಳ್ತೀವಿ. ಓಕೆ, ಸೊ ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ಎಲ್ಲಾ ದತ್ತಾಂಶವನ್ನ ತಾರ್ಕಿಕವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ, ಒಂದು ಕನ್ಕ್ಲೂಷನ್ ಬರಬೇಕು, ಅದನ್ನು ಕೂಡ ಇದು ಮಾಡುತ್ತೆ. ಅದನ್ನೇ ನಾವು ಬಿಗ್ ಡೇಟಾ ಅಥವಾ ಬೃಹತ್ ದತ್ತಾಂಶ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೃತಕ ಬುದ್ಧಿಮತ್ತೆ ಅಂದ್ರೆ ಮಷೀನ್ಗಳು ತಮ್ಮ ಬುದ್ಧಿಯನ್ನ ತೋರಿಸೋದು. ಫಾರ್ ಎಕ್ಸಾಂಪಲ್, ರೋಬೋಟ್ ನಡೀತಾ ಇತ್ತು, ಎದುರಿಗೆ ಗೋಡೆ ಬಂತು. ಅಥವಾ ಈಗೇನ್ ಮಾಡ್ತಿದ್ವಿ, ಸ್ವಯಂ ಚಾಲಿತ ಕಾರುಗಳನ್ನ, ಫಾರ್ ಎಕ್ಸಾಂಪಲ್ ಟೆಸ್ಲಾದವರು ಅಂದ್ರೆ ಎಲನ್ ಮಸ್ಕ್ ಅವರ ಟೆಸ್ಲಾದವರು ಆಟೋಮೆಟಿಕ್ ಕಾರ್ಗಳನ್ನ, ಅಂದ್ರೆ ಡ್ರೈವರ್ಲೆಸ್ ಕಾರು, ಡ್ರೈವ್ ಮಾಡೋ ಇಚ್ಛೆ ಇದ್ರೆ ಡ್ರೈವ್ ಮಾಡ್ಬೋದು, ಅಥವಾ ಸುಮ್ನೆ ಕೂತ್ರೆ ನಾವು ಎಲ್ಲಿಗೆ ಹೋಗ್ಬೇಕಂತ ಅದರಲ್ಲಿ GPS ಅಲ್ಲಿ ಅದಕ್ಕೆ ತೋರಿಸಿದ್ರೆ ಅದು ತಾನೇ ಸ್ವಯಂ ನಿರ್ಧಾರಿತವಾಗಿ ಸಾಮಾನ್ಯ ರೋಡ್ ಅಲ್ಲಿ ಕೂಡ ಆಗುತ್ತೆ. ಯಾವ ತರ ಅಂತಂದ್ರೆ ಅದರಲ್ಲಿ ಇರುವಂತ ಸೆನ್ಸರು ಎದುರಿಗೆ ಬರುವಂತ ವಸ್ತು, ಹಿಂದೆ ಬರ್ತಿರುವಂತ ಒಂದು ವಸ್ತು, ಮುಂದೆ ಬರ್ತಿರೋದು. ಸೊ ಅದು ವಸ್ತು ಎಲ್ಲಿದೆ, ವಸ್ತು ಈಗ ಎದುರಿಗೊಂದೇನೋ ವಸ್ತು ಬಂತು, ಸೊ ಎಲ್ಲಿದೆ, ಎಷ್ಟು ವೇಗವಾಗಿ ಬರ್ತಿದ್ದಾನೆ, ಈಗ ನಾನು ಕಾರಲ್ಲಿ ಹೋಗ್ತಿದ್ದೀನಿ, ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಅಂದ್ರೆ ಎಷ್ಟು ವೇಗ ಆಗಿ ಬರ್ತಿದ್ದಾನೆ, ಯಾವ ಕಡೆ ಹೋಗ್ತಿದ್ದಾನೆ ಅನ್ನೋದನ್ನ ಅನಲೈಸ್ ಮಾಡಿ ಸ್ಪೀಡ್ ಕಡಿಮೆ ಮಾಡ್ಬೇಕು, ಬ್ರೇಕ್ ಹಾಕ್ಬೇಕು ಅಥವಾ ಸೈಡ್ ತಗೋಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂತದ್ದು. ಇಂತಹ ಒಂದು ಯೋಜನಾ ಶಕ್ತಿಯನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ. ನಂತರ ಯಂತ್ರಗಳ ಕಲಿಕೆ ಅಂತ ಹೇಳಿದೆ, ಒಂದು ಯಂತ್ರ ಇನ್ನೊಂದು ಯಂತ್ರದೊಂದಿಗೆ ಸಂಭಾಷಣೆಯನ್ನ ಮಾಡುದು. ಕ್ಲೌಡ್ ಕಂಪ್ಯೂಟಿಂಗ್ ಅಂತಾನು ಕೂಡ ಮೊದಲು ಬಹಳಷ್ಟು ಬಾರಿ ಹೇಳಿದ್ದೀನಿ.
ಕ್ಲೌಡ್ ಕಂಪ್ಯೂಟರಿಂಗ್ ಅಂದ್ರೆ ಒಂದು ಈಸಿಯೆಸ್ಟ್ ಎಕ್ಸಾಂಪಲ್. ನಾನೀಗ ಗೂಗಲ್ ಡಾಕ್ಸ್ ಅಂತ, ಗೂಗಲ್ ಡಾಕ್ಸ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ನಾನೇನ್ ಮಾಡ್ತೀನಿ, ನನಗೆ ಬೇಕಾದಂತ ವರ್ಡ್ ಫೈಲ್ ಆಗ್ಲಿ, PPT ಆಗ್ಲಿ, ಅವುಗಳನ್ನೆಲ್ಲ ತೆಗೆದು ಅಲ್ಲಿಯೇ ನಾನು ಎಡಿಟ್ ಮಾಡ್ಬೋದು. ದಟ್ ಮೀನ್ಸ್ ನನ್ನ ಕಂಪ್ಯೂಟರ್ ಅಲ್ಲಿ ಆಗ್ಲಿ, ನನ್ನ ಲ್ಯಾಪ್ಟಾಪ್ ಅಲ್ಲಿ ಆಗ್ಲಿ, ನಾನು ಮೈಕ್ರೋಸಾಫ್ಟ್ ಆಫೀಸ್ ಅನ್ನ, ಮೈಕ್ರೋಸಾಫ್ಟ್ ಆಫೀಸ್ ಅಥವಾ PPT, ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಇನ್ಸ್ಟಾಲ್ ಮಾಡಿದೆ, ಅದನ್ನ ಇನ್ಸ್ಟಾಲ್ ಮಾಡಿದೆ ನಾನು ಬರೀ ಬ್ರೌಸರ್ ಮೂಲಕ ಇದನ್ನ ತೆಗೆದು ನೋಡುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಸೊ ಅದೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್. ನಾವು ಬರೀ ಒಂದು ನಾರ್ಮಲ್ ಯೂಸ್ ಬಗ್ಗೆ ಹೇಳ್ತಿದ್ವಿ. ದೊಡ್ಡ ದೊಡ್ಡ ಸಾಫ್ಟ್ವೇರ್ ಗಳಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕಂದ್ರೆ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡದೆ ನಾವೇನ್ ಮಾಡ್ಬೋದು, ಕ್ಲೌಡ್ ಮೇಲೆ ನಾವು ಅವುಗಳನ್ನ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ವಿಡಿಯೋಸ್ ಎಲ್ಲ ಸ್ಟ್ರೀಮಿಂಗ್ ಆಗ್ತಿರುತ್ತೆ. ಓಕೆ, ಸೊ ಮೊದ್ಲು ಏನಾಗ್ತಿತ್ತು, ಒಂದ್ ಕಡೆ ಸ್ಟೋರ್ ಮಾಡ್ತಾ ಇದ್ರು ಅಂದ್ರೆ ಒಂದು ಫಿಸಿಕಲ್ ಸ್ಟೋರೇಜ್ ಇರ್ತಿತ್ತು ಅಲ್ಲಿ. ಆ ಒಂದು ಸ್ಟೋರೇಜ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈ ಕ್ಲಾಸ್ ಇದೆಯಲ್ಲ, ಈ ಕ್ಲಾಸ್ ಅನ್ನ ನನ್ನ ಮೊಬೈಲ್, ನನ್ನ ಲ್ಯಾಪ್ಟಾಪ್ ಅಥವಾ ಯಾವುದೋ ಒಂದು ಅನ್ಯ ಕಡಿಮೆದವ್ರ ಸರ್ವರ್ ಅಲ್ಲಿ ಸೇವ್ ಆಗಿತ್ತು. ಸೊ ಅವಾಗ ಮಾತ್ರ ನೀವು ನೋಡ್ಬೋದಾಗಿತ್ತು. ಈ ಸರ್ವರ್ ಕೆಟ್ಬಿಟ್ರೆ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಅದು ಸಿಗ್ತಾ ಇರಲಿಲ್ಲ. ಅಂದ್ರೆ ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಮಾಡ್ತಾರೆ. ಈಗೆಲ್ಲ ವಸ್ತುಗಳನ್ನ ಏನ್ ಮಾಡ್ತಿದ್ರು ಅಂದ್ರೆ, ಈಗೆಲ್ಲ ವಸ್ತುಗಳನ್ನ ಇಂಟರ್ನೆಟ್ ಅಲ್ಲಿ ಬಹಳಷ್ಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಅದನ್ನ ಸ್ಟೋರ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ನಮ್ಗೇನು ಆ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಇಂದಾಗಿ ಕೂಡ ನಮಗೆ ಬಹಳಷ್ಟು ಅನುಕೂಲ ಆಗ್ತದೆ. ನೆಕ್ಸ್ಟ್, ಮೊಬೈಲ್ ಸಾಧನಗಳು, ಎಲ್ಲವೂ ಮೊಬೈಲ್. ಓಕೆ, ಸೊ ಎಲ್ಲವೂ ಮೊಬೈಲ್ ಮೇಲೇನೆ ಆಧಾರಿತ ಆಗಿದೆ. ಆಮೇಲೆ ವಸ್ತುಗಳು ಕೂಡ ಮೊಬೈಲ್ ಆಗಿವೆ. ನೆಕ್ಸ್ಟ್, 3D ಪ್ರಿಂಟಿಂಗ್ ಅಂತ ಹೇಳ್ತೀವಿ. 3D ಪ್ರಿಂಟಿಂಗ್ ಅಥವಾ 3 ಆಯಾಮಗಳ ಮುದ್ರಣ. ಸೊ ನಾವು ನಮ್ಮ ಪ್ರಿಂಟರ್ ಅಲ್ಲಿ ಏನಾಗ್ತಿತ್ತು, ನಮ್ಮ ಪ್ರಿಂಟರ್ ಈಗ ಬಳಸುವಂತ ಪ್ರಿಂಟರ್ ಅಲ್ಲಿ ನಾವೇನ್ ಬರೆದಿರ್ತೀವಿ, ಅದು 2 ಆಯಾಮಗಳಲ್ಲಿ ಉದ್ದ ಮತ್ತು ಅಗಲಗಳಲ್ಲಿ ನಾವು ಬರೀತಾ ಇದ್ವಿ. ಈಗ 3 ಆಯಾಮದ ಮುದ್ರಣ ನೀವು ನೋಡಿರ್ಬೋದು, ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಎಲ್ಲ ಬರುತ್ತೆ. ಸೊ ಒಂಥರ ಒಂದು ಪೆನ್ ತರ ಅದು. ಓಕೆ, ಸೊ ಅದೇನು, ವಸ್ತುಗಳ ಡಿಸೈನ್ ಅನ್ನ ಅದು ಕೊಟ್ರೆ ನಾವು ಯಾವ ವಸ್ತುವನ್ನ ಕೊಡ್ತೀವಿ, ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಅಂತ ತಗೋಣ. ಸೊ ಪ್ಲಾಸ್ಟಿಕ್ ಅನ್ನ ಅದರಲ್ಲಿ ಕರಗಿಸಿ ಹಾಕ್ಬಿಟ್ರೆ ಅದು ನಮಗ್ ಬೇಕಾದ ಶೇಪಲ್ಲಿ ಲೇಯರ್ ಬೈ ಲೇಯರ್ ಅದನ್ನ ಹಾಕ್ತಾ ನಮಗೆ ಬೇಕಾದಂತ ವಸ್ತುವನ್ನ ಅದು ಮುದ್ರಿಸಿ ಕೊಡುತ್ತೆ. ಈ ಫಾರ್ ಎಕ್ಸಾಂಪಲ್ ನನಗೆ ಈ ಪೆನ್ ಬೇಕು, ಅಂದ ತಕ್ಷಣ ಆ ಪ್ಲಾಸ್ಟಿಕ್ ಮೋಲ್ಡ್ ಆ ಒಂದು ಪೆನ್ನಿನ ಶೇಪ್ನಲ್ಲಿ ಪೆನ್ನನ್ನ ಮುದ್ರಣ ಮಾಡಿ ಕೊಡುವಂತದ್ದು. ಸೊ ಅದನ್ನ ನಾವು 3D ಪ್ರಿಂಟಿಂಗ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಮೊದಲು ಕಂಪೇರ್ ಮಾಡಿದಾಗ ಈಗ ರೋಬೋಟಿಕ್ಸ್ ಕೂಡ ಬಹಳಷ್ಟು ಸುಧಾರಣೆ ಆಗಿದೆ. ಅವುಗಳ ಸೈಜ್ ಅಲ್ಲಿ ಅವು ಮಾಡುವಂತ ಕೆಲಸಗಳಲ್ಲಿ ಬಹಳಷ್ಟು ಸುಧಾರಣೆಯನ್ನ ನಾವು ನೋಡ್ತೀವಿ. ಸ್ಮಾರ್ಟ್ ಸಂವೇದಕಗಳು ಫಾರ್ ಎಕ್ಸಾಂಪಲ್ ನಮ್ಮ ಹೆಲ್ತ್ ಬ್ಯಾಂಡ್, ಬರೀ ಹಾರ್ಟ್ ಬೀಟ್ ಅನ್ನಷ್ಟೇ ಅಲ್ಲ, ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್, ನಾವೆಷ್ಟು ಮಲಗಿದ್ವಿ, ನಮ್ಗೆ ಎಷ್ಟು ನಿದ್ದೆ ಬೇಕು. ಓಕೆ, ಸೊ ಈ ತರ ನಮ್ಮ ದೇಹದಲ್ಲಿ ಆಗುವಂತ ಎಲ್ಲಾ ಬದಲಾವಣೆಗಳನ್ನು ಕೂಡ ಸಂವೇದನೆ ಮಾಡುವಂತಹ ಒಂದು ಸಂವೇದಕಗಳು, ಸೆನ್ಸರ್ಸ್ ಅನ್ನ ಬಳಸ್ತಾ ಇದೀವಿ. ಇವನ್ ಒಬ್ಬ ವ್ಯಕ್ತಿ ಮನೆ ಒಳಗಡೆ ಬಂದಾಗ ಲೈಟ್ ಅನ್ನ ಆನ್ ಮಾಡೋದು, ವ್ಯಕ್ತಿ ರೂಮಿಂದ ಹೊರಗೆ ಹೋದ ತಕ್ಷಣ ಏನ್ ಮಾಡೋದು, ಲೈಟ್ ಅನ್ನ ಆರಿಸುವಂತಹ ಒಂದು ಸೆನ್ಸರ್ಸ್ ಗಳನ್ನ ಕೂಡ ನಾವು ಈ ಒಂದು 4th ಕೈಗಾರಿಕಾ ಕ್ರಾಂತಿಯಲ್ಲಿ ಬಳಸ್ತಾ ಇದೀವಿ. ಅದೇ ವರ್ಧಿತ ನೈಜತೆ, ವರ್ಚುವಲಿಟಿ ಅಂತ ಹೇಳ್ತೀವಿ. 3D ಮೂವೀಸ್ ಅನ್ನೆಲ್ಲ ನೀವು ನೋಡಿರ್ಬೋದು. ಓಕೆ, ಸೊ ಅವುಗಳಲ್ಲೆಲ್ಲ ಏನು ಗ್ರಾಫಿಕ್ಸ್ ಅಲ್ಲೆಲ್ಲ ಚೇಂಜಸ್ ನಾವು ಕಾಣ್ತಾ ಇದೀವಿ. ಹೀಗೆ ಬಹಳಷ್ಟು ತಂತ್ರಜ್ಞಾನಗಳು ಇದ್ರ ಜೊತೆಗೆ ಕೆಲವೊಂದಿಷ್ಟ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಬಯೋಟೆಕ್ನಾಲಜಿ ಪ್ಲಸ್ ನ್ಯಾನೋ ಟೆಕ್ನಾಲಜಿ ಆದಂತ ಬದಲಾವಣೆಗಳನ್ನು ಕೂಡ, ಈಗ ಆಗ್ತಿರುವಂತಹ ಬದಲಾವಣೆಗಳನ್ನು ಕೂಡ 4th ಕೈಗಾರಿಕಾ ಕ್ರಾಂತಿಯಲ್ಲಿ ಅದರ ಭಾಗ ಅಂತಾನು ಕೂಡ ಹೇಳ್ತಿದ್ದಾರೆ. ಓಕೆ, ಸೊ ಇಷ್ಟೆಲ್ಲ ಏನಿತ್ತು 4th ಕೈಗಾರಿಕಾ ಕ್ರಾಂತಿ. ಸೊ ಇದರ ಕೆಲವೊಂದಿಷ್ಟು ತತ್ವಗಳು ಮತ್ತು ಗುರಿಗಳಂತ ನೋಡಿದ್ರೆ, ಇದು ಪರಸ್ಪರ ಸಂಪರ್ಕವನ್ನ ಏರ್ಪಡಿಸುತ್ತೆ. ಅಂದ್ರೆ ಯಂತ್ರಗಳು, ಸಾಧನಗಳು, ಸೆನ್ಸರ್ಸ್ ಮತ್ತು ಅಂತರ್ಜಾಲದ ವಸ್ತುಗಳ ಮೂಲಕ ಇದು ಪರಸ್ಪರ ಸಂಪರ್ಕ ಅಥವಾ ಸಂವಹನವನ್ನ ಸಾಧಿಸುವುದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಇದರಲ್ಲಿ ಮಾಹಿತಿ ಎಲ್ಲವೂ ಪಾರದರ್ಶಕ. ಇದ್ರ ಜೊತೆಗೆ ನಾವು ಬ್ಲಾಕ್ ಚೈನ್ ಅಂತ ಒಂದು ತಗೊಂಡ್ ಬಂದಿದ್ವಿ. ಬ್ಲಾಕ್ ಚೈನ್ ಅಲ್ಲಿ ಇರುವಂತಹ ಒಂದು ಯಾವುದೇ ಮಾಹಿತಿಯನ್ನ ನಾವೇನ್ ಮಾಡಕ್ಕಾಗಲ್ಲ, ನಾವು ತಿರ್ಚೋಕ್ಕಾಗಲ್ಲ. ಬ್ಲಾಕ್ ಚೈನ್ ಅಲ್ಲಿ ಬಂದ್ರೆ ಆ ಮಾಹಿತಿಯನ್ನ ತಿರ್ಚೋಕೆ ಸಾಧ್ಯ ಇಲ್ಲ. ಸೊ ಅಂತ ತಂತ್ರಜ್ಞಾನಗಳನ್ನು ನಾವು ತಗೊಂಡ್ ಬರ್ತಾ ಇದೀವಿ. ನೆಕ್ಸ್ಟ್, ತಂತ್ರಜ್ಞಾನದ ಸಹಾಯ ಕೂಡ ಸಿಗ್ತಾ ಇದೆ. ಅಂದ್ರೆ ಸಣ್ಣ ಮಟ್ಟದ ಅಪಾಯ ಸೂಚನೆ, ಫಾರ್ ಎಕ್ಸಾಂಪಲ್ ಕಾರ್ ಅಲ್ಲಿ ಫ್ಯೂಲ್ ಟ್ಯಾಂಕ್ ಅಲ್ಲಿ ಏನೋ ಲೀಕ್ ಆಗ್ತಿತ್ತು ಅಥವಾ ಪಂಚರ್ ಆಗ್ತಿತ್ತು. ಓಕೆ, ಸೊ ಕಾರಿನ ಯಾವುದೇ ಒಂದು ಭಾಗದಲ್ಲಿ ಏನೋ ಸಮಸ್ಯೆ ಉಂಟಾಯಿತು. ಸೊ ಅದನ್ನ ಸೆನ್ಸರ್ ಏನ್ ಮಾಡಿತು, ಗ್ರಹಿಸಿ ಆ ಒಬ್ಬ ಚಾಲಕನಿಗೆ ಸೂಚನೆ ನೀಡಿತು.
ಈ ರೀತಿ ಮಾಡಬೇಡಿ ಅಂತ. ಸೊ ಹೀಗೆ ಬಹಳಷ್ಟು ಚೇಂಜಸ್ ಅನ್ನ ನಾವು ಪೂರ್ವಭಾವಿಯಾಗಿ ಮುಂದೆ ಆಗಬಹುದಾದಂತ ದುರಂತವನ್ನ ನಾವು ತಪ್ಪಿಸೋದಕ್ಕೆ ಇದೇನ್ ಮಾಡುತ್ತೆ, ತಾಂತ್ರಿಕವಾಗಿ ನಮಗೆ ಸಹಾಯ ಮಾಡುತ್ತೆ. ಅಲ್ಲದೆ ವಿಕೇಂದ್ರೀಕೃತವಾದಂತಹ ನಿರ್ಧಾರಗಳು ಎಲ್ಲವೂ ಕಂಪ್ಯೂಟರ್ ಮತ್ತು ಅಂತರ್ಜಾಲದ ಮೂಲಕ ಆಗ್ತಿರೋದ್ರಿಂದ ಈಗ ಸೊ ಅದರ ಎಕ್ಸ್ಪರ್ಟ್ ಎಲ್ಲೇ ಇರಲಿ ಎಲ್ಲೇ ಇರಲಿ ವಿಕೇಂದ್ರಿತವಾಗಿ ಅವರವರ ಹಂತದಲ್ಲಿ ಅವ್ರು ಏನ್ ಮಾಡಬಹುದು, ತಮ್ಮ ತಮ್ಮ ನಿರ್ಧಾರಗಳನ್ನ ತಗೋಬಹುದು. ಅಂದ್ರೆ ಇಲ್ಲೇ ಕುತ್ಕೊಂಡು ನಮ್ಮ ಅನ್ಯ ಕೆಡಿಮಿದವರು ಅಲ್ಲಿಯೇ ಕುತ್ಕೊಂಡು ನಾನು ಈಗ ಯಾವ ಕ್ಲಾಸ್ ಅನ್ನ ಮಾಡ್ತಿದ್ದೀನಿ, ಎಷ್ಟು ಗಂಟೆಗೆ ಮಾಡ್ತಿದ್ದೀನಿ, ಯಾವ ರೀತಿ ಮಾಡ್ತಾ ಇದ್ದೀನಿ, ಓಕೆ ಸೊ ಎಲ್ಲವನ್ನು ಎಲ್ಲೋ ಕುತ್ಕೊಂಡು ವಿಕೇಂದ್ರೀಕೃತವಾಗಿ ಕುತ್ಕೊಂಡು ಬೇರೆ ಬೇರೆ ಜನರು ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು. ಸೊ ಆದಷ್ಟು ಇದರಿಂದ ಏನಾಗ್ತಂದ್ರೆ ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ಳೋಕ್ಕೂ ಅವರಿಗೆ ಹೆಲ್ಪ್ ಆಗುತ್ತೆ, ಅಂದ್ರೆ ಬೇರೆ ಮೇಲೆ ಒಂದು ಅವಲಂಬನೆ ಆಗೋದು ಕೂಡ ಕಡಿಮೆ ಆಗುವಂತ ಚಾನ್ಸಸ್. ಸೊ ಹೀಗೆ ಕೈಗಾರಿಕಾ ಕ್ರಾಂತಿ 4 ಅನ್ನೋದು ಬಹಳಷ್ಟು ಪಾಸಿಟಿವ್ನೆಸ್ ನೊಂದಿಗೆ ಬರ್ತಾ ಇದೆ. ಬಟ್ ಹಿಂದಿನ ಎಲ್ಲಾ ಕೈಗಾರಿಕಾ ಕ್ರಾಂತಿಗಳನ್ನು ನೋಡಿದ್ರೆ ಅಲ್ಲಿರುವಂತ ಸಮಸ್ಯೆಗಳೇನಿತ್ತು, ಯಾವಾಗ ಯಾವಾಗ ಮಷೀನ್ಗಳು ಬರ್ತಾ ಇದೆಯೋ ಅವಾಗವಾಗ ಮಾನವರು ಕೆಲಸ ರಹಿತರಾಗ್ತಿದ್ದಾರೆ. ಓಕೆ ಸೊ ಮಾನವರ ಕೆಲಸ ಅಥವಾ ಭೌತಿಕ ಕೆಲಸ ಕಡಿಮೆ ಆಗ್ತಿದೆ ಅನ್ನೋದು ಅದು ಕೂಡ ಒಂದು ಸತ್ಯ. ಓಕೆ ಸೊ ಇಂತಹ ತಂತ್ರಜ್ಞಾನಗಳು ಮಾನವನ ಅಭಿವೃದ್ಧಿಗಾಗಿ ಬರಬೇಕು, ಮಾನವನ ಅಭಿವೃದ್ಧಿಗಾಗಿ ಬರಬೇಕು ಮತ್ತು ಮಾನವನ ಕೆಲಸವನ್ನ ಕಡಿಮೆ ಮಾಡೋದ್ರ ಜೊತೆಗೆ ಮಾನವನನ್ನ ಅವರ ಕೆಲಸವನ್ನ ಕಸಿದುಕೊಳ್ಳದಂತೆ ಈ ತಂತ್ರಜ್ಞಾನವನ್ನ ನಾವು ಬಳಸ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ ಮುಂದೆ ನಮ್ಮ ಕೆ ಎಸ್ ಮೇನ್ ಸಿಲೆಬಸ್ ಅಲ್ಲಿ ಟೆಕ್ನಾಲಜಿ ವಿತ್ ಹ್ಯೂಮನ್ ಫೇಸ್ ಅಂತ ಒಂದು ಪಾಠ ಹಾಕಿದೆ, ಒಂದು ಲೈನ್ ಆಫ್ ಸಿಲೆಬಸ್. ಅಲ್ಲಿ ಏನಂದ್ರೆ ಈ ತಂತ್ರಜ್ಞಾನಗಳು ಬಂದು ಮನುಷ್ಯನ ಕೆಲಸವನ್ನ ಕಿತ್ಕೊಂಡು ತಾವೇ ಒಬ್ಬ ಮಾಡುವಂತ ಕೆಲಸವನ್ನ, ಫಾರ್ ಎಕ್ಸಾಂಪಲ್ ಒಂದು ಎಟಿಎಂ ಮಷೀನ್ ನೋಡಿ, ಒಂದು ಎಟಿಎಂ ಮಷೀನು ಒಂದು ಮೂರ್ನಾಲ್ಕು ಜನ ಮಿನಿಮಮ್ ಒಂದು ಮೂರ್ನಾಲ್ಕು ಜನ ಮಾಡುವಂತಹ ಒಂದು ಕೆಲಸವನ್ನ ಅದು ಕಿತ್ಕೊಂಡು ಹೋಗ್ತಾ ಇದೆ. ಸೊ ಅದು ಎಟಿಎಂ 24x7 ಮಾಡುತ್ತಿರೋದ್ರಿಂದ ಇದು ಇದನ್ನ ನೋಡಿ, ಇದನ್ನ ಮೂರು ಜನರೊಂದಿಗೆ ಗುಣಾಕಾರ ಮಾಡಿದ್ರೆ ಅಂದ್ರೆ 24 ಗಂಟೆಗಳ ಕಾಲ ಈ ಒಂದು ಸೇವೆಯನ್ನ ಸುಮಾರು 10ರಿಂದ 15 ಜನ ಮಾಡಬಹುದಾಗಿತ್ತು. ಸೊ ಆ ಎಲ್ಲಾ ಜನರ ಕೆಲಸವನ್ನ ಒಂದು ಎಟಿಎಂ ಮಷೀನ್ ಈಗ ಮಾಡ್ತಾ ಇದೆ. ಸೊ ಇದರಿಂದ ಜನರ ಉದ್ಯೋಗ ಸಮಸ್ಯೆ ಕೂಡ ಪ್ರಾಬ್ಲಮ್ ಆಗ್ತದೆ. ಸೊ ಅಂತ ಸಮಸ್ಯೆಗಳನ್ನು ಇದು ತಗೊಂಡ್ ಬರುತ್ತೆ. ಸೊ ಅದನ್ನೆಲ್ಲ ಏನ್ ಮಾಡೋಣ, ಮೇನ್ಸ್ ಟೈಮ್ ಅಲ್ಲಿ ಮಾನವ ಅಂದ್ರೆ ಈ ಒಂದು ಮೇನ್ ಸಿಲೆಬಸ್ ಅಲ್ಲಿ ಇದೆಯಲ್ಲ ಟೆಕ್ನಾಲಜಿ ವಿತ್ ಹ್ಯೂಮನ್ ಫೇಸ್ ಅಂತ ಒಂದು ಮಾನವೀಯತೆ ದೃಷ್ಟಿಯಿಂದಿರುವಂತಹ ತಂತ್ರಜ್ಞಾನಗಳಂತ ಒಂದು ಪಾರ್ಟ್ ಇದೆ. ಸೊ ಅದನ್ನ ಅವಾಗ ಡಿಸ್ಕಸ್ ಮಾಡೋಣ. ಬಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಈ 4 ಕೈಗಾರಿಕಾ ಕ್ರಾಂತಿಗಳು ಅಂದ್ರೇನು, ಅವು ಯಾವ ತರ ಇತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಇದನ್ನೊಂದು ಸ್ವಲ್ಪ ನೋಡ್ಕೊಂಡಿರಿ. ಸೊ ಮುಂದೆ ಮತ್ತೆ ಕ್ಲಾಸ್ಗಳನ್ನ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಬಟ್ ಇನ್ನೊಂದು ವಾರ ಬೇಕು, ತಂದೆಗೆ ಹುಷಾರಿಲ್ಲ. ಸೊ ಅವರು ಒಂದು ಸ್ವಲ್ಪ ಸದೃಢ ಆದ ತಕ್ಷಣ ಮತ್ತೆ ವಾಪಸ್ ಒಂದು ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಎಲ್ಲ ಎಜುಕೇಟರ್ಸ್ ಇದ್ದೀವಿ, ಎಲ್ಲರೂ ಚೆನ್ನಾಗಿ ಮಾಡ್ತಿದ್ರೆ ನಾನೊಬ್ನೇ ಅಬ್ಸೆಂಟ್ ಆಗಿದ್ದೀನಿ, ಅದಕ್ಕೆ ಕ್ಷಮೆ ಇರಲಿ. ಓಕೆ ಸೊ ನನ್ನ ರೆಫರಲ್ ಕೋಡ್ ಅನ್ನ ಬಳಸಿ ನೀವು ಜಾಯ್ನ್ ಆದ್ರೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಎಲ್ಲಾ ಕ್ಲಾಸಸ್ ಅನ್ನ ಎಂಜಾಯ್ ಮಾಡಿ. ಕ್ಲಾಸ್ ಲೈಕ್ ಆದ್ರೆ ಲೈಕ್ ಬಟನ್ ಅನ್ನ ಹಾಕಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್, ಟೆಲಿಗ್ರಾಮ್ ಗಳಲ್ಲಿ ಹಂಚ್ಕೊಳ್ಳಿ. ಸೊ ಬಹಳ ದಿನ ಆಯ್ತು ಹಿಂದೆ ಹಾಕಿದಂತ ಯಾವುದೇ ಕ್ವೈರಿ ಕ್ವಶನ್ ಅನ್ನ ನಾನು ನೋಡಿರಲಿಲ್ಲ. ಸೊ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ಈ ಒಂದು ವಿಡಿಯೋದ ಮೂಲಕ ನೋಡಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಸಾಧ್ಯ ಆದ್ರೆ ನೆಕ್ಸ್ಟ್ ವೀಕ್ ಇಂದನೇ ಮತ್ತೆ ವಾಪಸ್ಸು ಆಸ್ ಯೂಶುವಲ್ ನಾವೇನ್ ಕ್ಲಾಸಸ್ ಅನ್ನ 9 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದಲ್ಲ ಅದೇ ತರ ಬೇರೆ ಬೇರೆ ಟಾಪಿಕ್ ಜೊತೆಗೆ ಮಾತಾಡೋದಕ್ಕೆ ಅದ್ರ ಕ್ಲಾಸ್ಗಳನ್ನ ತಗೊಳ್ಳಕ್ಕೆ ನಾನು ರೆಡಿ ಆಗ್ತೀನಿ. ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ ಈ ರವಿವಾರ, ಒಂದು ನಿಮ್ಮ ದಿವಸ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಲೆಟ್ಸ್ ಕ್ರ್ಯಾಕ್ ಇಟ್.